ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಋಷಿಕೇಶ ಬ್ರಿಂಗಾಯಿಲ್ ಮತ್ತು ಹರ್ಬಲ್ ಶಾಂಪೋ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋ ಪವರ್ಡ್ ಬೈ ನ್ಯೂಟ್ರಲಾ ಸೋಯಾ ಕುಕ್ಕೀಸ್ ಪಾರ್ಟ್ನರ್ ಯುನಿಬಿ ಕುಕ್ಕೀಸ್, ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ವೇರ್ ಅಂಡ್ ಅಪ್ಲೈನ್ಸಸ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಡಿಮುಳ್ಳಿ ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಒಂದು ವಾರಗಳ ಕಾಲ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮ. ಕೃಷ್ಣ ಜನ್ಮಾಷ್ಟಮಿಗೆ ಏನೇನು ಮಾಡ್ಕೋಬೇಕು, ಯಾವ್ಯಾವ ತಿಂಡಿಗಳನ್ನ ಮಾಡ್ಕೋಬೇಕು, ಯಾವ್ಯಾವ ಉಂಡೆಗಳನ್ನ ಮಾಡ್ಕೋಬೇಕು ಅಂತ ತೋರಿಸುವಂತ ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರ ಅವ್ರನ್ನ ಕರೆಸಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತ್ರ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಸುಚಿತ್ರ ಅವರೇ, ಗೋಕುಲಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಬೇಕು. ಇನ್ನೂ ಒಂದು ವಾರ ಇದೆ, ತಿಳಿಸೋಣ. ನಮ್ಮ ಗೋಕುಲಾಷ್ಟಮಿಗೆ ಏನೇನು ಹೊಸ ಹೊಸ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇವತ್ತು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ, ಅವಲಕ್ಕಿಯಿಂದ ಅವಲಕ್ಕಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಅವಲಕ್ಕಿಯಿಂದ ಅವಲಕ್ಕಿ ಕೇಸರಿ ಬಾತ್ ಮಾಡಕ್ಕೆ ಸುಚಿತ್ರ ಅವರೇ ಏನೇನು ತಂದಿದ್ರೆ ದಯವಿಟ್ಟು ಹೇಳ್ಬಿಡಿ ಮೇಡಮ್. ಅವಲಕ್ಕಿ ಕೇಸರಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಸಕ್ಕರೆ, ಪೈನಾಪಲ್, ಹಾಲು, ಏಲಕ್ಕಿ ಪುಡಿ, ಕೇಸರಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಓಕೆ, ಯೂಶಲಿ ರವೆ ಹಾಕಿ ಕೇಸರಿ ಬಾತ್ ಮಾಡ್ತಾರೆ, ಇಲ್ಲಿ ನಾವು ಕೃಷ್ಣನಿಗೋಸ್ಕರ ಅವಲಕ್ಕಿ ಅವಲಕ್ಕಿ ಕೇಸರಿ ಬಾತ್ ಮಾಡಿ ತೋರಿಸ್ತೀನಿ. ಓಕೆ ಶುರು ಮಾಡೋಣ. ಅವಲಕ್ಕಿ ಕೇಸರಿ ಬಾತ್ ಮಾಡಕ್ಕೆ ಏನು ಕೊಡಲಿ ಫಸ್ಟ್ ನಿಮಗೆ? ಫಸ್ಟ್ ನಾನು ಅವಲಕ್ಕಿನ ತರತರಿಯಾಗಿ ಇದು ಮಾಡ್ಕೊಳ್ತೀನಿ. ಗೋಕುಲಾಷ್ಟಮಿ ಕೃಷ್ಣನ್ಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿ ತೋರಿಸ್ತಾ ಇದೀವಿ. ಓಕೆ ಮೇಡಮ್, ಏನು ಹಾಕೊಂಡ್ರಿ ನೀವು ಅದಕ್ಕೆ? ಅವಲಕ್ಕಿ ಹಾಕಿದ್ದೀನಿ. ಓಕೆ, ಒಂದು ಪ್ಯಾನ್ ಇಟ್ಬಿಡಿ, ಅಷ್ಟರಲ್ಲಿ ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟು ಪೈನಾಪಲ್ನ ಬೇಯಿಸ್ಕೊಳ್ಳೋಣ. ಇದ್ರಲ್ಲಿ ಬೇಯಿಸ್ಕೊಬೋದಲ್ಲ? ಏನದು? ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ಅಷ್ಟು. ಓಕೆ, ಪೈನಾಪಲ್ ತುರಿದಿರೋಂಥದ್ದು. ಪೈನಾಪಲ್ನ ತುರ್ಕೊಂಬಂದ್ಬಿಟ್ಟಿದ್ದೀರಾ? ತುರಿದಿರೋಂಥದ್ದು. ಎಸ್ ಮೇಡಮ್. ತುರಿದಾಗ ಬೇಗ ಬೇಯುತ್ತೆ ನಮಗೆ. ಓಕೆ, ಚೆನ್ನಾಗಿ ಇಟ್ಕೊಂಡಿರುತ್ತೆ ತುರಿದಾಗ. ಓಕೆ, ಕೇಸರಿ ಬಾತ್ ಎಲ್ಲ ನಾವು ರವೆಯಲ್ಲಿ ಮಾಡೋದು ನೋಡಿದೀವಿ, ಇದು ಅವಲಕ್ಕಿಲಿ ಮಾಡುವಂಥ ಕೇಸರಿ ಬಾತ್ ಮೋಸ್ಟ್ಲಿ ಕೃಷ್ಣನ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸಾಕಲ್ಲ, ಇದು ಕುದಿತಾರ್ಬೇಕಾ? ಬೇಯ್ತಾ ಇರಲಿ ಇದು ಪೈನಾಪಲ್ ಅದರಲ್ಲೇ. ಓಕೆ, ಇದನ್ನ ತರತರಿಯಾಗಿ ಜಾಸ್ತಿ ಪೌಡರ್ ಮಾಡ್ಕೋಬಹುದು, ಮಾಡ್ಕೋಬಾರ್ದು. ಓಕೆ, ಮೇನ್ ಅದೇ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ, ಜಸ್ಟ್ ಒಂದ್ಸತಿ ಪಲ್ಸ್ ಮಾಡ್ಬೇಕು ಅಷ್ಟೇ ಸಾಕು ಇದಕ್ಕೆ. ಸಾಕಲ್ಲ? ಓಕೆ, ಸ್ವಲ್ಪ ಸಿಗ್ಲೂ ಬೇಕು ಬಾಯಿಗೆ, ಇಲ್ಲಾಂದ್ರೆ ಅವಲಕ್ಕಿಂತ ನಾವು ಹೇಳ್ಕೋಬೇಕಷ್ಟೇ. ಅವಲಕ್ಕಿ ಪೌಡರ್ ಆಗ್ಬಿಟ್ಟಾಗ ಪೇಸ್ಟ್ ಫಾರ್ಮ್ ಅಲ್ಲಿ ಆಗ್ಬಿಡುತ್ತೆ ನಮಗೆ. ಓಕೆ, ಇದು ಮಾತ್ರ ಇಂಪಾರ್ಟೆಂಟ್ ಸ್ವಲ್ಪ. ಓಕೆ ಓಕೆ ಓಕೆ, ಎಷ್ಟು ಕುದಿಬೇಕು ಇದು? ಸ್ವಲ್ಪ ಪೈನಾಪಲ್ ಬೇಯಿಸ್ಕೊಂಡು ಬಿಡೋಣ ನೀರು. ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ತುಪ್ಪದಲ್ಲಿ ಕರೆದಲ್ಲಿ ಕರೆದು ಲಾಸ್ಟಲ್ಲಿ ಹೇಳ್ಬೇಕು ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಎಷ್ಟು ಬೇಕು ಮೇಡಮ್? ಅದು ಬೆಂದ್ಬಿಡ್ತಾ? ಚೆನ್ನಾಗಿ ಬೇಯಬೇಕಲ್ಲ, ಅದು ಬಾಯಿಗೂ ಸಿಗಬಾರ್ದು, ಪೈನಾಪಲ್ ಹಾಕಿ ಗೊತ್ತಾಗಬಾರ್ದು, ಗೊತ್ತಾಗಬಾರ್ದು, ಅದು ಇಂಪಾರ್ಟೆಂಟ್. ಕ್ಲೋಸ್ ಮಾಡೋಣ, ಲಿಟ್ ಕ್ಲೋಸ್ ಮಾಡಿ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಐಡಿಯಲ್ ಕುಕ್ವೇರ್ ಅನ್ನೇ ಯೂಸ್ ಮಾಡ್ತಾ ಇದೀವಿ. ಐಡಿಯಲ್ ಕುಕ್ವೇರ್ ಅವರು ಎಲ್ಲ ರೀತಿಯ ಪದಾರ್ಥಗಳನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಮುಳ್ಳಿ ಅವರೇ, ಕುಕ್ಕರು, ಸ್ಟೌವ್ ಎಲ್ಲ ನಮ್ದು ಯೂಸ್ ಮಾಡಿ ಅಂತ. ಎಸ್ ಮೇಡಮ್, ಹಾಕೊಳ್ಳಿ. ಗೋಡಂಬಿ ತುಪ್ಪದಲ್ಲಿ, ಗೋಡಂಬಿ ಮತ್ತು ದ್ರಾಕ್ಷಿನ ಉರಿದಿಟ್ಕೊಂಡಿದ್ರೆ ನೀವು ಮಾಡಾದ್ಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬಹುದು. ದ್ರಾಕ್ಷಿ. ಓಕೆ, ಸಾಕಲ್ಲ? ಓಕೆ, ಬರೀ ನೀರಿನಲ್ಲಿ ನಾವು ಅನಾನಸ್ನ ಪೈನಾಪಲ್ನ ಬೇಯಿಸ್ಕೊಳ್ತೀವಿ. ಪೈನಾಪಲ್ ಬಿಟ್ಟು ಏನ್ ಹಾಕಿ ಮಾಡ್ಬೋದು ಬೇರೆ? ಪೈನಾಪಲ್ ಕೇಸರಿ ಬಾತ್ ಅಷ್ಟ ಅಲ್ಲ, ಬೇರೆ ಕೆಲವರು ಬಾಳೆಹಣ್ಣು ಹಾಕ್ತಾರೆ. ಓಕೆ, ಪೈನಾಪಲ್ ಬೆಂದ ಮೇಲೆ ಸಕ್ಕರೆ ಹಾಕೊಳ್ಳೋಣ. ಓಕೆ, ಯೂಶಲಿ ಕೇಸರಿ ಬಾತ್ ಅಂದಾಗ ಎಲ್ಲ ಈಕ್ವಲ್ ಕ್ವಾಂಟಿಟೀಸ್ ಅಂದ್ರೆ ಎಲ್ಲ ಸಮ ಪ್ರಮಾಣ. ಓಕೆ, ಎಷ್ಟು ಪ್ರಮಾಣ? ಎಲ್ಲ ಒಂದೊಂದು ಕಪ್ ಅಷ್ಟು ಈಕ್ವಲ್ ಆಗಿ ತಗೋಬಹುದು. ಓಕೆ ಮೇಡಮ್. ಓಹೋಹೋ, ವೆರಿ ಗುಡ್. ಸಕ್ಕರೆ ಕರಗಿದೆಯಾ ಪೂರ್ತಿಯಾಗಿ? ಓಕೆ, ಅಷ್ಟೇ ಪ್ರಮಾಣದಲ್ಲಿ ಹಾಲ? ಹಾಲು. ಓ, ಹಾಲು, ಸಕ್ಕರೆ, ಹಣ್ಣು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೊಳ್ತಾ ಇದೀರಾ? ಹಾಲು ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಹಾಲು, ಸಕ್ಕರೆ, ಹಣ್ಣು. ಫ್ಲೇಮ್ ಜೋರ್ ಮಾಡಿದ್ದೀನಿ. ಮಾಡೋಣ. ಕಲರೇ ಚೇಂಜ್ ಆಗುತ್ತಲ್ರಿ ಸುಚಿತ್ರ ಅವರೇ, ಏನ್ರಿ ಇದು? ಆ ಹುಳಿಗೆ ಹಾಕ್ದಾಗ ಹಾಲೇ ನೋಡ್ದೋಗಲ್ವಾ? ಸ್ವಲ್ಪ ಹಂಗ ಅನ್ಸಿರ್ಬೋದಲ್ಲ, ಅದಕ್ಕೋಸ್ಕರ ನಾವು ಫಸ್ಟ್ ನೀರಲ್ಲಿ ಪೈನಾಪಲ್ನ ಬೇಯಿಸ್ಕೊಂತೀವಿ. ಓಕೆ ಓಕೆ, ಹುಳಿ ಇರುತ್ತಲ್ವಾ? ಹೌದು, ಹಾಗೆ ಆಗುತ್ತೆ. ಇದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡೋಣ. ಅವಲಕ್ಕಿ, ಅವಲಕ್ಕಿ ತರತರಿಯಾಗಿ ತರತರಿಯಾದಂಥ ಅವಲಕ್ಕಿ ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ಓಕೆ,
ಇಷ್ಟೇನಾ ಇಂಗ್ರೀಡಿಯಂಟ್ಸ್? ಓವರ್ ಆಲ್ ಇಷ್ಟೇ ಅನ್ಸುತ್ತಲ್ಲ. ಹೌದು. ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ. ಓಕೆ. ಗಟ್ಟಿ ಆಗುತ್ತಲ್ಲ ಮೇಡಮ್ ಇದು? ಬಿಟ್ಟ ಗಟ್ಟಿ ಆಗುತ್ತೆ. ಗಟ್ಟಿ ಗಟ್ಟಿ ಆಗ್ಬಿಡ್ಬೋದಲ್ಲ ಪಟ್ಟ ಅಂತ, ಯಾಕಂದ್ರೆ ಅವಲಕ್ಕಿ ಇನ್ನ ಬೇಯಬೇಕು ನಮಗೆ. ಓಕೆ. ಇದನ್ನ ಕ್ಲೋಸ್ ಮಾಡಿ ಬೇಯಿಸೋಣ. ಹಬ್ಬದ ಅಡುಗೆಯ ಸ್ಪೆಷಲ್ ವೆಜ್ 3 ಪುಸ್ತಕನ ಬಿಡುಗಡೆ ಮಾಡಿದ್ದೀವಿ. ಆಗಲೇ ಒಂದು ವೆಜ್ ಪುಸ್ತಕನ ಬಿಟ್ಟಿದ್ವಿ, ರೆಸಿಪಿ ಪುಸ್ತಕ. ಎರಡನೇದು ನಾನ್ ವೆಜ್ ಬಿಟ್ಟಿದ್ದೀವಿ. ಮೂರನೇ ತಿರ್ಗಾ ವೆಜ್ ಇದು. ಇದೇನೆಂದರೆ ಹಬ್ಬದ ಅಡುಗೆಯ ಸ್ಪೆಷಲ್ ಅಂತೇಳಿ ಯಾವ್ಯಾವ ಹಬ್ಬಗಳಿಗೆ ಏನೇನು ತಿಂಡಿಗಳನ್ನ ಮಾಡ್ಕೋಬಹುದು ಅನ್ನೋ ಪೂರ್ತಿಯಾದಂಥ ಡೀಟೇಲ್ ಇದರೊಳಗಿರುತ್ತೆ. ಎಲ್ಲ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ಪ್ರಪಂಚದಾದ್ಯಂತ ಶುಕ್ರವಾರದಿಂದನೇ ಸಿಗ್ತಾ ಇದೆ. ಇವತ್ತಂತೂ ಕಂಪಲ್ಸರಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಇದನ್ನು ತಗೊಳ್ಳಿ. ಯಾವ್ಯಾವ ಹಬ್ಬ ಬೇಕೋ, ಯಾವ್ಯಾವ ತಿಂಡಿಗಳು ಬೇಕೋ ಆರಾಮಾಗಿ ಓದ್ಕೊಂಡು ಮಾಡ್ಕೋಬೋದು. ತುಪ್ಪದಲ್ಲಿ ಕರೆದಿರುವಂಥ ದ್ರಾಕ್ಷಿ ಗೋಡಂಬಿ, ತುಪ್ಪ ಹಾಕ್ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಶ್ರೀಕೃಷ್ಣ ತುಪ್ಪದವರು ನಮ್ಮ ಹುಬ್ಳಿಲಿ ತುಂಬಾ ಫೇಮಸ್. ಇವರು ತುಪ್ಪ ಕಳ್ಸಿಕೊಟ್ಟಿದ್ದಾರೆ ಮುರಳಿಯವರೇ. ಯಾವ ನಮ್ಮ ಒಗ್ಗಂಡೆ ಬಿಲಿ ಏನೇ ಅಡುಗೆ ಮಾಡಿದ್ರು ಸಹ ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಿ ಅತ್ಯುತ್ತಮ ಗುಣಮಟ್ಟದಲ್ಲಿ ತಯಾರು ಮಾಡಿರುವಂತಹ ಶ್ರೀಕೃಷ್ಣ ತುಪ್ಪವನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಎರಡು ನಿಮಿಷ ಬಿಟ್ಟರೆ ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ. ಗಟ್ಟಿಯಾಗಿ ಅವಲಕ್ಕಿ ಎಲ್ಲ ಎಳ್ಕೊಂಡ್ಬಿಡುತ್ತೆ. ಬಾದಾಮಿ ಪೀಸಸ್ಸು ಲಾಸ್ಟ್ ಜಸ್ಟ್ ಗಾರ್ನಿಶ್ಗೆ. ಓಕೆ. ಕೇಸರಿ ದಳ ಹಾಲಲ್ಲಿ ಬೆರೆಸಿ ಬೇಕಾದ್ರೆ ಹಾಕ್ಬೋದು. ಮೇಲೆ ಒಂದೆರಡು ಹಾಕ್ತಾ ಇದ್ದೀನಿ. ಓಕೆ. ಅವಲಕ್ಕಿ ಕೇಸರಿ ಬಾತ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜನ್ಮಾಷ್ಟಮಿಯ ಮೊದಲನೇ ಅಡುಗೆ ಶುರು ಮಾಡಿಸಿದ್ದೀವಿ. ಈ ಜನ್ಮಾಷ್ಟಮಿಯ ಪ್ರಯುಕ್ತ, ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷವಾದ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಿದ್ದೀವಿ ಇವತ್ತಿನಿಂದ 5 ದಿನಗಳ ಕಾಲ. ಮೊದಲನೇದಾಗಿ ನಾವು ತೋರಿಸಿರುವಂಥದ್ದು ಅವಲಕ್ಕಿ ಪೈನಾಪಲ್ ಕೇಸರಿ ಬಾತು. ಇದನ್ನು ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅವಲಕ್ಕಿ ಕೇಸರಿ ಬಾತ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಅವಲಕ್ಕಿ ಹಾಕಿ ತರಿ ತರಿಯಾಗಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ನೀರು, ತುರಿದ ಪೈನಾಪಲ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಸಕ್ಕರೆ, ಹಾಲು, ಅವಲಕ್ಕಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ತುಪ್ಪದಲ್ಲಿ ಕರಿದ ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೇಸರಿ ಹಾಕಿ ಕಲಸಿದರೆ ಅವಲಕ್ಕಿ ಕೇಸರಿ ಬಾತ್ ಸವಿಯಲು ಸಿದ್ಧ. ಓಕೆ, ಸುಚಿತ ಅವರೇ ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ. ಬಿಸಿದ್ಯಾ? ಏನೋ ಒಂಥರ ಚೆನ್ನಾಗಿದೆ ಅಲ್ಲ, ರುಚಿ ಬೇರೆ ಇರುತ್ತೆ. ರವೆಯಿಂದ ಅವಲಕ್ಕಿ ಹಾಕಿರೋದ್ರಿಂದ. ಅವಲಕ್ಕಿ ಹಾಕಿರೋದ್ರಿಂದ ನಾವು ಯೂಶಲಿ ಸಿಹಿ ಅವಲಕ್ಕಿ ಮಾಡ್ತೀವಲ್ಲ ಮನೇಲಿ. ಹೌದು, ನಾವು ಮನೇಲಿ ನೆನೆಸ್ಬಿಟ್ಟು ಸಿಹಿ ಅವಲಕ್ಕಿ ಮಾಡ್ತೀವಲ್ಲ, ಸಕ್ಕರೆ ಹಾಕಿ ನೆನೆಸಿ ಅವಲಕ್ಕಿನ. ಅದೇ ಫ್ಲೇವರೇ, ಬಟ್ ಇಲ್ಲಿ ಏನು ಅನಿಸ್ತಾ ಇದೆ, ಪೈನಾಪಲ್ ಹಾಕಿರೋದ್ರಿಂದ. ಹ್ಮ್, ಪೈನಾಪಲ್ ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ಭುತ. ಸಿಹಿ ಅಂದರೆ ಒಂದು ಲೆವೆಲ್ಗೆ ಅದ್ಭುತವಾಗಿದೆ. ಟ್ರೈ ಮಾಡ್ಬೋದು. ಅವಲಕ್ಕಿ ಕೇಸರಿ ಬಾತು ನಿಮ್ಮ ಮನೆ ಕೃಷ್ಣನಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಕೃಷ್ಣಿಗೆ ಇಷ್ಟ ಆಗಿಲ್ಲ ಅಂದರೂ ನಿಮ್ಮಂತೂ ಖಂಡಿತವಾಗಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಹೊಸ ರುಚಿನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಅಡುಗೆಗಳನ್ನ ತೋರಿಸ್ಕೊಡ್ಬೇಕು ಈ ವಾರ ಪೂರ್ತಿ ನೀವು. ಖಂಡಿತ ಎಲ್ಲದಕ್ಕೂ ರೆಡಿಯಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ತುಂಬ ಸಕ್ಕತ್ತಾಗಿದೆ. ಏನಿದು ಅವಲಕ್ಕಿ ಹಾಕಿ ಮಾಡಿರ್ತಕ್ಕಂಥ ಕೇಸರಿ ಬಾತು, ಪೈನಾಪಲ್ಲು, ತುಪ್ಪ ತಿಂತಾ ಇದ್ರೆ ಒಂದು ಅಷ್ಟು ತಿನ್ಬೋದು ಖುಷಿ ಖುಷಿಯಾಗಿ. ಇದನ್ನು ಖಾಲಿ ಮಾಡಲೇಬೇಕು. ಗುರುಗಳೇ ನಮಸ್ಕಾರ. ಬನ್ನಿ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನು ಮಾಡ್ತಾಯಿರ ಗುರುಜಿ ಇವತ್ತು? ಇವತ್ತೊಂದು ಮೈಲ್ಡ್ ಸ್ವೀಟ್, ಇದು ಹುರುಗಡಲೆ ಹಿಟ್ಟಿನ ಉಂಡೆ. ಹಲೋ 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 ಹಲೋ, ಸ್ವಲ್ಪ ವೆಯ್ಟ್ ಮಾಡಿ. ಸ್ವೀಟ್ ಹೇಳ್ಕೊಡ್ತಾ ಇದ್ದಾರೆ ಗುರುಜಿ ಅಂದ ತಕ್ಷಣ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡು ಬೇಕಾ ಸ್ವೀಟ್ ಎಲ್ಲ ಇಲ್ಲ. ಇದು ಸ್ವಲ್ಪ ಒಳ್ಳೆ ಆರೋಗ್ಯಕರವಾದಂಥ ಸ್ವೀಟನ್ನು ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿಯವರು. ಈ ವಾರ ಅಂದರೆ ಇವತ್ತಿಂದ ಶುರು ಆಗಿದೆ ಈ ವಾರ ಪೂರ್ತಿಯಾಗಿ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು, ವಿಶೇಷವಾದಂಥ ಸಿಹಿ ತಿಂಡಿಗಳನ್ನ ತೋರಿಸುವಂಥ ಕಾರ್ಯಕ್ರಮ. ಸಿಹಿ ತಿಂಡಿ ತೋರಿಸ್ಬೇಕು, ಅದರಲ್ಲೂ ಸ್ವಲ್ಪ ಆರೋಗ್ಯ ಇರಬೇಕು ಮುರುಳಿಯವರೇ. ಆರೋಗ್ಯದ ಅಡುಗೆ ತಿಂದರೆ ತಾನೇ ನೀವು ಹಬ್ಬ ಮಾಡಕ್ಕೆ ಇರಕ್ಕೆ ಸಾಧ್ಯ ಅಂತ ಬಾಲಕೃಷ್ಣ ಗುರುಜಿಯವರು. ಓಕೆ ಗುರುಜಿ, ಮಾಡಕ್ಕೆ ತಂದಿದ್ದೀರಾ ಗುರುಜಿ? ಹುರಿಗಡಲೆ ಹಿಟ್ಟಿನ ಉಂಡೆ, ಬೇಕಾಗುವ ಸಾಮಗ್ರಿಗಳು: ಹುರಿಗಡಲೆ, ತೆಂಗಿನಕಾಯಿ ತುರಿ,
ಕಲ್ಲಂಗಡಿ ಹಣ್ಣಿನ ಬೀಜ, ಗೋಡಂಬಿ, ಕಡಲೆಕಾಯಿ ಬೀಜ, ಏಲಕ್ಕಿ ಪುಡಿ, ಖರ್ಜೂರದ ಪೇಸ್ಟ್. ಇಷ್ಟೇ ಸಾಕಾ ಗುರುಜಿ? ಶುರು ಮಾಡೋಣ. ಏನು ಕೊಡಿ ಗುರುಜಿ? ಮಿಕ್ಸಿಂಗ್ ಬೌಲ್. ಸೊ ಹುರುಗಡಲೆ ಹಿಟ್ಟು, ಓಕೆ, ತೆಂಗಿನಕಾಯಿ ತುರಿ, ಓಕೆ. ಈ ಮೊದಲೆಲ್ಲ ಗೊಂಬೆ ಗೊಂಬೆ ಕೂರಿಸಿದಾಗ ಮಕ್ಕಳಿಗೆ ಕ್ಲೀನರ ಹೋಯ್ತು ಅಂತಂದ್ರೆ ಬರೀ ಕಡಲೆ ಮತ್ತೆ ಸಕ್ಕರೆ ಕೊಡೋರು, ಈ ಕಡಲೆ ಮತ್ತೆ ಬೆಲ್ಲ ಕೊಡೋರು. ತುಂಬಾ ರುಚಿಯಾಗಿರ್ತಿತ್ತು. ಪೇಪರ್ ಅಲ್ಲಿ ಹಾಕ್ಬಿಟ್ಟು, ಪೇಪರ್ ಅಲ್ಲಿ ಹಾಕ್ಬಿಟ್ಟು, ನ್ಯೂಸ್ ಪೇಪರ್ ಅದ್ಬಿಟ್ಟು ಕೊಟ್ಟಿರೋರು, ಒಳ್ಳೆ ರುಚಿಯಾಗಿರ್ತಾ ಇತ್ತು. ಇದು ನೋಡ್ತಾರೆ ಏನೋ ತಿರುಗಿ ಅದೇ ತರ ಜ್ಞಾಪಕ ಬರ್ತಾ ಇದೆ ಸರ್ ನನಗೆ. ಅಕ್ಕಿ ಗುರು, ಇದು ಹುರ್ಕೊಂಬಂದಿರೋಂತಹ ಕಡಲೆ ಬೀಜ. ಓಕೆ ಗುರು. ಆಮೇಲೆ ಕಡಲೆ ಹಿಟ್ಟು ಕೊಡೋರು, ಕಡಲೆ ಹಿಟ್ಟಲ್ಲಿ ಸಕ್ಕರೆ ಹಾಕಿ ಪುಡಿ ಮಾಡಿ ಅದನ್ನ ಕೊಡೋರು. ಈ ಬೊಂಬೆ ಕುಡಿದಾಗ ಗಂಟ್ಲು ಒಳಗೆ ಹೋಗಿ ಕೆಮ್ಮಿಕೊಂಡು. ಹೌದು 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 ಹೌದು, ಸೇಮ್ 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 ಸೇಮ್. ಸೊ ಇದು ಕಲಂಗರಿ ಬೀಜ ಮತ್ತು ಗೋಡಂಬಿ ಗೋಡಂಬಿ ಪೀಸಸ್ನ ಫ್ರೈ ಮಾಡ್ಕೊಂಬಂದಿದ್ದೀನಿ. ಓಕೆ ಗುರು. ಡ್ರೈ ಫ್ರೈ. ಆರೋಗ್ಯಕರವಾದಂತಹ ಸಿಹಿಯ ಉಂಡೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ, ಖ್ಯಾತ ಸಂಮೋಹಿನಿ ತಜ್ಞರು. ಏಲಕ್ಕಿ ಪುಡಿ, ಓಕೆ ಸರ್. ಡೇಟ್ ಪೇಸ್ಟ್, ಖರ್ಜೂರದ ಪೇಸ್ಟ್, ಖರ್ಜೂರವನ್ನ ತೆಗೆದು ಬೀಜವನ್ನು ತೆಗೆದು ರುಬ್ಕೊಂಬಂದಿರುವಂತ ಪೇಸ್ಟ್ ಅದು. ಉಂಡೆ ಬರ್ತಾ ಗುರುಗಳೇ? ಅದು ಬರುತ್ತೆ. ಬರ್ತಾ? ಬರುತ್ತೆ. ಓಕೆ. ಆಮೇಲೆ ಒಬ್ರು ತುಂಬಾ ಹೊತ್ತಿಂದ ಕಾಯ್ತಾ ಇದಾರೆ ಗುರು ಜೊತೆ ಮಾತಾಡಬೇಕು ಅಂತ. ಅವರು ಕಾಯ್ತಾ ಇದಾರೆ ಗುರುಜಿ. ಹುರುಗಡಲೆ ಹಿಟ್ಟಿನ ಉಂಡೆ ಇರ್ಬೇಕು. ಕಡಲೆ ಹಿಟ್ಟು ಅಂತ ತಕ್ಷಣ ನಾವು ಸೀದಾ ಅದು ಕೊಟ್ಟೋಗ್ತೀವಿ. ಹುರುಗಡಲೆ ಹಿಟ್ಟು, ಹುರುಗಡಲೆ ಹಿಟ್ಟಿನ ಉಂಡೆ. ನೀವು ಸಹ ಇದೇ ತರ ಉಂಡೆಗಳನ್ನ ಮಾಡ್ಕೋಬಹುದು, ಕೃಷ್ಣನ್ಗೂ ಇಡಬಹುದು, ನೀವು ತಿನ್ಬಹುದು, ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಕೃಷ್ಣಂಗಿಟ್ಟು ಆಮೇಲೆ ನಾವು ತಿನ್ಕೋಬಹುದು. ಎಸ್. ಹುರುಗಡಲೆ ಹಿಟ್ಟಿನ ಉಂಡೆ, ಹುರುಗಡಲೆ ಹಿಟ್ಟಿನ ಉಂಡೆ ಅದ್ಭುತವಾಗಿ ಕಟ್ಟಿದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು, ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಲ್ಲದೆ ಉಂಡೆನ ಮಾಡ್ಕೋಬಹುದು, ಶ್ರೀಕೃಷ್ಣನ್ಗೆ ಇಡಬಹುದು, ಜನ್ಮಾಷ್ಟಮಿ ಮಾಡ್ಕೋಬಹುದು, ಆರೋಗ್ಯಕರವಾದಂತಹ ಉಂಡೆಗಳನ್ನ ತಿನ್ನಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹುರಿಗಡಲೆ ಹಿಟ್ಟಿನ ಉಂಡೆ ಮಾಡುವ ವಿಧಾನ. ಒಂದು ಬೌಲ್ಗೆ ಹುರಿಗಡಲೆ ಹಿಟ್ಟು, ತೆಂಗಿನಕಾಯಿ ತುರಿ, ಹುರಿದ ಕಡಲೆಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಗೋಡಂಬಿ ಪುಡಿ, ಏಲಕ್ಕಿ ಪುಡಿ, ಖರ್ಜೂರದ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನಾಗಿ ಕಟ್ಟಿ. ಈಗ ಆರೋಗ್ಯಕರವಾದ ಹುರಿಗಡಲೆ ಹಿಟ್ಟಿನ ಉಂಡೆ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ಹುರುಗಡಲೆಯ ಉಂಡೆಯನ್ನ ಮಾಡಿಕೊಟ್ಟಿದ್ದಾರೆ. ಗುರುಜಿ ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡ್ತಿರ್ತೀವಿ ಗುರುಜಿ. ಅದಕ್ಕಿಂತ ಮೊದಲು ನಿಮ್ಮ ಜೊತೆ ಮಾತಾಡೋಕ್ಕೋಸ್ಕರ ತುಂಬಾ ಹೊತ್ತಿಂದ ಒಬ್ರು ಕಾಯ್ತಾ ಇದಾರೆ. ಓಕೆ, ಗುರು ಜೊತೆ ಮಾತಾಡ್ಲೇಬೇಕು ಅಂತ ಇದಾರೆ. ಒಂದ್ ನಿಮಿಷ ಗುರುಜಿ. ಹಲೋ. ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಪುಷ್ಪ ಸುರೇಶ್ ಅಂತ. ಪುಷ್ಪ ಸುರೇಶ್ ಅವರ ಎಲ್ಲಿಂದಮ್ಮ? ಭದ್ರಾವತಿ ಸರ್. ಓಕೆ, ನಮ್ ಜೊತೆಗೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಇದಾರೆ, ಮಾತಾಡಬಹುದು, ಮಾತಾಡಿ. ನಮಸ್ಕಾರ ಮಾ ಪುಷ್ಪ, ಹೇಳಮ್ಮ. ನಮಸ್ಕಾರ ಸರ್, ನನ್ನ ಹೆಸರು ಪುಷ್ಪ ಅಂತ. 25 ವರ್ಷ ನನ್ಗೀಗ ಮದ್ವೆ ಆಗಿದೆ. ನನ್ಗೆ ಅಂದ್ರೆ ಏನಂದ್ರೆ ಕ್ಲೀನ್ ಬಗ್ಗೆ ನಾನು ಕೇಳ್ಬೇಕು ಅನ್ಕೊಂಡಿದ್ದೀನಿ. ಇವಾಗ ಯಾರಾದ್ರೂ ಕ್ಲೀನ್ ಮಾಡಿದ್ರೆ ನಂಗೆ ಅದ್ ಇಷ್ಟ ಆಗಲ್ಲ. ಆಮೇಲೆ ಯಾರಾದ್ರೂ ಕ್ಲೀನ್ ಮಾಡಿದ್ರೆ ನಾನು ಮತ್ತೆ ಅದನ್ನ ಮಾಡಕ್ ಹೋಗ್ತೀನಿ. ಅಂದ್ರೆ ಅವ್ರು ಮಾಡಿದ್ರು ನನ್ಗೆ ಅದ್ ಇಷ್ಟ ಆಗಲ್ಲ. ನೀಟ್ ಆಗಿ ಇದ್ರೇನು ಮತ್ತೆ ಇನ್ನೊಂದ್ಸರಿ ನಾನು ಮಾಡ್ಲೇಬೇಕಾಗುತ್ತೆ. ಆಮೇಲೆ ಪಾತ್ರೆ ತೊಳೆದ್ರು ನಾನ್ ತೊಳಿಲೇಬೇಕಾಗುತ್ತೆ ಆತರ. ಆಮೇಲೆ ಸಿಟ್ಟು, ಸಿಟ್ಟ ಅಂದ್ರೆ ತುಂಬಾ ಅಂದ್ರೆ ಭಯಂಕರ ಸಿಟ್ಟಿದೆ. ಕೆಲವೊಮ್ಮೆ ಏನ್ ಮಾತಾಡ್ತೀನಿ ನನ್ಗೆ ಗೊತ್ತಾಗಲ್ಲ ಆತರ ಸಿಟ್ಟು. ಅದನ್ನ ಸಿಟ್ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಕ್ಲೀನ್ ಬಗ್ಗೆ ಅವ್ರ ಹೆಂಗಾರು ಮಾಡ್ಕೊಂಡು ಹೋಗ್ಬಿಡ್ಲಿ, ನಾನು ಅದ್ರ ಕಡೆ ತಲೆನೇ ಹಾಕ್ಬಾರ್ದು ಆತರ ನನ್ಗೆ ಸಜೆಷನ್ ಇದೆ. ಇದಕ್ಕೆ ನನ್ನ ಪ್ರಕಾರ ಫೋನ್ ನಲ್ಲೇ ಸಜೆಷನ್ ಕೊಡಕ್ ಆಗಲ್ಲ. ಇದನ್ನ ನೀವು ಮೆಡಿಕಲ್ ಡಾಕ್ಟರ್ ಹತ್ರ ತೋರಿಸಿದ್ರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳಬಹುದೇನೋ. ಮಾಡಿದ್ದನ್ನ ಪದೇ ಪದೇ ಮಾಡೋದು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ನಾನ ಮಾಡೋದು, ಕೈನ ಪದೇ ಪದೇ ತೊಳ್ಕೊಳ್ಳೋದು, ಬೇರೆಯವ್ರು ಕ್ಲೀನ್ ಮಾಡಿದ್ರು ನಾವು ಕ್ಲೀನ್ ಮಾಡೋದು, ಏನೋ ಇದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋ ತರಹ ತೊಂದರೆಗಳಿದೆ. ಇದನ್ನು ಸರಿ ಮಾಡಬೇಕಾದ್ರೆ ಇದು ಜನರಲಿ ಪ್ರೇತಬಾಧೆಯಿಂದ ಆಗೋದು.
ಹಾಗಾಗಿ ಇದಕ್ಕೆ ಸೂಜೋಕ್ ಥೆರಪಿ ಆಗಲಿ ಫಸ್ಟ್ ಏಡ್ ಥರ ಮನೆಯಲ್ಲೇ ಮಾಡ್ಕೊಳೋಕ್ಕಾಗಲಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇದು. ಸೊ ನನ್ನ ಸಜೆಷನ್ ಏನು ಅಂದರೆ ಇದಕ್ಕೆ ಒಂದು ನಿಮಗೆ ಇಬ್ಬರಾದರೂ ಸಹಾಯಕರು ಬೇಕಾಗತ್ತೆ. ಒಟ್ಟು 3 ಜನ 3.5 ದಿವಸದ ಕ್ಲಾಸ್ನ ಕಲ್ತ್ಕೋಬೇಕು. ಕಲ್ತ್ಕೊಂಡು ನಾನು ಹೇಳ್ಕೊಡೋ ರೀತಿ ಮಾಡ್ಕೊಳ್ಳಿ. ಸರಿ ಹೋಗದಿದ್ರೆ ಆ ಪ್ರೇತಗಳನ್ನ ನಾನು ನಿವಾರಣೆ ಮಾಡಿಸ್ಕೊಡ್ತೀನಿ. ನನ್ನ ಪ್ರಕಾರ ಸರಿ ಹೋಗುತ್ತಿದ್ದು. ಬಟ್ ಒಂದು ಏನಪ್ಪ ಅಂದರೆ ನಿಮ್ಮನ್ನು ಸಂಮೋಹನ ಸ್ಥಿತಿಲಿಟ್ಟು ನಿಮಗೆ ಸಲಹೆಯನ್ನು ಇರೋ ಪ್ರೇತಾತ್ಮ ತೆಗೆದು ಸಲಹೆಯನ್ನಿಟ್ಟು ಸರಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಶಾರ್ಟ್ಕಟ್ ಇನ್ನೇನಿಲ್ಲ, ಇದಕ್ಕೆ ಶಾರ್ಟ್ಕಟ್ ಇಲ್ಲ. ಸೊ ದಿಸ್ ದ ಓನ್ಲಿ ವೇ ಔಟ್. ಹೌದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದೇ ತರ ಒಂದು ಸಿಮಿಲರ್ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿದ್ವಿ ನಾವು. ಒಬ್ರು ಯಾರೋ ಕೇಳಿದ್ರು, ನೀವು ಹೇಳಿದ್ರಿ ಅದೇ ಸ್ನಾನ ಮಾಡ್ತಾ ಇರ್ತಾರೆ, ತಿರ್ಗಾ ಬರ್ತಾ ಇರ್ತಾರೆ, ಕೈ ತೊಳಿತಾ ಇರ್ತಾರೆ ಅಂತ. ಇದು ಅದೇ ತರ ಬಹಳ ಕಾಮನ್ ಪ್ರಾಬ್ಲಮ್. ಏನ್ ಗುರುಜಿ, ಅದು ಏನ್ ದೇವರಿಗೆ ಗೊತ್ತಿದೆ. ಮೇನ್ಲಿ ಪ್ರೇತಬಾಧೆ, ಪ್ರೇತಬಾಧೆ ಇದು. ಓಕೆ, ಅದು ಎಷ್ಟು ಅಂದ್ರೆ ಒಂದು 2 ಗಂಟೆ 2.5 ಗಂಟೆ ಸ್ನಾನ ಮಾಡ್ತಾರೆ. ಓಕೆ, ಬಚ್ಚಲ ಮೇಲೆ ಹೋಗಿ ಬಾಗಿಲು ಹಾಕೊಂಡ್ರೆ ಮುಗೀತು ಅಂತ ಅರ್ಥ. ಇನ್ನು ಬಾಗಿಲು ತೆಗಬೇಕಾದ್ರೆ 2 ಗಂಟೆ 3 ಗಂಟೆ ನೀರು ಕಲಿಯಬೇಕು. ನೀರು ಕಲಿಯಬೇಕಿಲ್ಲ, ನಮ್ಮ ಆಶ್ರಮದಲ್ಲಿ ಒಬ್ಬ ಇದ್ದ ಇದೇ ತರ. ಓಕೆ, ಅವನು ಹೋಗ್ಬಿಟ್ರೆ ನಾವು 2 ಗಂಟೆ 3 ಗಂಟೆ ಅದು ಈಚೆ ಬರ್ತಿರಲಿಲ್ಲ. ಕೊನೆ ಏನ್ ಮಾಡ್ತಿದ್ವಿ ಗೊತ್ತಾ, ನಿಜ ಹೇಳ್ಬೇಕು, ನೀವು ಹೇಳದೆ ಮಾಡ್ತಿದ್ವಿ, ಅಲ್ಲಿ ಹೋಗ್ಬಿಟ್ಟು ಒಂದ್ ನೀರನ್ನ ಸ್ಟಾಪ್ ಮಾಡ್ಬಿಡ್ತಿದ್ವಿ. ಓಕೆ, ಮೋಸ್ಟ್ಲಿ ದಿಮ್ ಗಿಮ್ ತಗೊಂಡ್ಬಿಡ್ತೀನಿ ಒಳಗಡೆ ನೋಡ್ಬೇಕಿತ್ತು ಭಾಷೆ ಮಾಡೋಣ. ಅಯ್ಯೋ ಪಾಪ ಅನ್ಸುತ್ತೆ, ನಾವು ನೀರು ನಿಲ್ಸಿದ್ದೆ ಒಂದ್ 2 ನಿಮಿಷಕ್ಕೆ ಈಚೆ ಬರ್ತಿದ್ದ. ಓಹೋಹೋಹೋ, ಇನ್ನೊಂದು ಹೆಂಗ್ಸಿತ್ತು, ಇಡೀ ಮನೇನ 10 ಸಲ 20 ಸಲ ದಿನಕ್ಕೆ ಸಾರಿಸಿ ಸಾರಿಸಿ ಬೆನ್ನು ಬಂದ್ಬಿಟ್ಟು ಒದ್ದಾಡ್ತಿದ್ಲು ಪಾಪ. ಬಹಳ ಸಾರಿಸಿ ಬಿಡ್ತಾರಿಲ್ಲ, ಬೇರೆ ಯಾರು ಸಾರಿಸೋಂಗಿಲ್ಲ, ಆಯ್ ಮನೆ ಸಾರಿಸ್ಬೇಕು. ಯಾರಾದ್ರೂ ಒಬ್ರು ಬಂದು ಹೋದ್ರೆ 2 ಸಲ ಸಾರಿಸ್ಬೇಕು. ಓಕೆ, ಇದು ಸೇಮ್ ಸಿಮಿಲರ್ ಸಿಮಿಲರ್ ಸಿಮಿಲರ್, ಬಟ್ ಇದು ಇಟ್ ಲುಕ್ಸ್ ಟು ಬಿ ಮೈಲ್ಡ್. ಓಕೆ, ದಿಸ್ ಪ್ರಾಬ್ಲಮ್ ಲುಕ್ಸ್ ಟು ಬಿ ಮೈಲ್ಡ್. ಸೊ ಬೇಗನೆ ಬಂದಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಈಸಿಯಾಗಿ ಸರಿ ಮಾಡಕ್ ಸಾಧ್ಯ ಆಗ. ಓಕೆ ಮೇಡಮ್, ಪರಿ ಮಾಡ್ಕೋಬೇಡಿ, ಭದ್ರಾವತಿಯಿಂದ ಫೋನ್ ಮಾಡಿದ್ರು. ನೀವು ನಿಮ್ಮ ಸಮಸ್ಯೆಗೆ ಉತ್ತರ ಕೊಡ್ತಾ ಇದ್ದಾರೆ ಗುರುಜಿಯವರು, ಉತ್ತರ ಕೊಟ್ಟಿದ್ದಾರೆ ಕೂಡ. ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಗುರುಜಿ ಚೆನ್ನಾಗಿದೆ ಇದು, ಅದೇ ಚಿಕ್ಕ ವಯಸ್ಸಲ್ಲಿ ನಾವು ಆ ಉರುಗಡ್ಲೆ ಇಟ್ಟು ತಿಂದಂಗೆನೇ ಇದೆ ಇದು, ಚೆನ್ನಾಗಿದೆ. ನೋ ಪ್ರಾಬ್ಲಮ್. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಯಾವ ರೀತಿ ಅಡುಗೆ ಮಾಡ್ಕೋಬಹುದು, ಕೃಷ್ಣನ್ಗೂ ಯಾವ ರೀತಿ ಉಂಡೆ ಇಡ್ಬೋದು ಅಂತ ಗುರುಜಿಯವ್ರು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕರೆಸ್ಕೊಳ್ತಾ ಇದೀವಿ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರನ್ನ ಕರೆಸಿ ಒಂದು ಅಡುಗೆ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಚಂದ್ರಪ್ಪನವರೇ ಬನ್ನಿಪ್ಪ, ಏನ್ ಮಾಡ್ತಾ ಇದೀರಾ? ನಮಸ್ಕಾರ ಸರಪ್ಪ. ನಮಸ್ಕಾರ, ಸಮಾಚಾರ ಹೇಗಿದ್ದೀರಾ? ಫುಲ್ ಅಕಲ ಕಲಕ ಅಂತ ಇದೀರಾ? ಸ್ವಲ್ಪ ಕಳೆ ಬಂದಿರಬೇಕು. ಸ್ವಲ್ಪ ಒಂದೂವರೆ 2 ಗಂಟೆ ಆದಾಗ ಸ್ವಲ್ಪ ಕಳೆ ಜಾಸ್ತಿ ಆಗಿ ಬಂದಿದೆ. ಊಟದ ಟೈಮ್ ಅಲ್ವಾ, ಊಟ ಮಾಡ್ಬೇಕು ಅನ್ನೋ ಅರ್ಜೆಂಟ್ ಇರುತ್ತೆ. ಓಕೆ, ಊಟ ಮಾಡ್ಬೇಕು, ಊಟದಿಂದೇನು ಏನೋ ಮಾಡ್ಬೇಕು ಅನ್ನೋ ಅರ್ಜೆಂಟ್ ಇರುತ್ತೆ. ಓಕೆ ಸರ್, ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ? ಈಗ ಸೋಯಾ ಸಾಂಬಾರ್ ಮಾಡ್ತಾ ಇದೀನಿ. ಸೋಯಾ ಹಾಕಿ ಸಾಂಬಾರ್ ಮಾಡ್ಬೋದಾ ಸರ್? ಎಸ್, ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ನಾಟಿ ಸ್ಟೈಲ್. ಓಕೆ, ನಾಟಿ ಸ್ಟೈಲ್ ಅಲ್ಲಿ ಸೋಯಾ ಸಾಂಬಾರ್. ಸೋಯಾ ಸಾಂಬಾರ್, ಓಕೆ. ನಾಟಿ ಸ್ಟೈಲ್ ಅಲ್ಲಿ ಸೋಯಾ ಸಾಂಬಾರ್ ಮಾಡಿ ತೋರಿಸ್ತಾ ಇದಾರೆ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಸೋಯಾ ಸಾಂಬಾರ್ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಸೋಯಾ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಸೋಯಾ ಚಂಕ್ಸ್, ಸೋರೆಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ತೊಗರಿ ಬೇಳೆ, ಹುಣಿಸೆ ಹಣ್ಣು, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಂಗು, ಜೀರಿಗೆ, ಸಾಸಿವೆ, ಅರಿಶಿನ, ಸಾಂಬಾರ್ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಓಕೆ ಚಂದ್ರಪ್ಪ, ಶುರು ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಯಾ ಯೂಸ್ ಮಾಡ್ತಿದೀವಿ. ಸೋಯಾ ಅಂದ್ರೆ ನ್ಯೂಟ್ರಲಾ ಸೋಯಾ, ನ್ಯೂಟ್ರಲಾ ಸೋಯಾ ಯೂಸ್ ಮಾಡಿರುವಂತ ಸೋಯಾನ ಚೆನ್ನಾಗಿ ಬೇಯಿಸ್ಕೊಂಡು ತಂದಿದ್ದಾರೆ ಚಂದ್ರಪ್ಪನವರು. ಅದು ಬೇಯಿಸಿ ತಂದಿರುವಂತದ್ದು ನೀರು ಹಿಂಡ್ಬಿಟ್ಟು ಹಾಕೋಬೇಕು ಆಮೇಲೆ. ಓಕೆ ಓಕೆ, ಸ್ಪಂಜ್ ತರ ಇರುತ್ತೆ. ಈ ನ್ಯೂಟ್ರಲಾ ಸೋಯಾನ ಯೂಸ್ ಮಾಡಿ ಅದ್ಭುತವಾಗಿರುವಂತ ಒಂದು ಸಾಂಬಾರ್ ಅನ್ನ ಮಾಡಿ ತೋರಿಸ್ತಾ ಇದಾರೆ ಚಂದ್ರಪ್ಪನವರು. ತೊಳಿ ಚೆನ್ನಪ್ಪ, ಶುರು ಮಾಡೋಣ. ತೊಳಿ ಚೆನ್ನಪ್ಪ, ನಿಮ್ಗೆ ಫಸ್ಟ್ ಕುಕ್ಕರ್ ಕೊಡಿ, ಬೇಳೆ ಬೇಯಿಸ್ಬಿಡೋಣ. ಬೇಳೆ ಏನ್ ಬೇಯಿಸ್ಕೊತೀರಾ? ತೊಗರಿ ಬೇಳೆ ಕುಕ್ಕರ್ ಕೂಗಿಸ್ಕೋಬೇಕು. ಓಕೆ, ಆಮೇಲೆ ಸಾಂಬಾರ್ ಮಾಡ್ಕೋಬೇಕಾ? ಹೌದು. ಓ, ಏನೋ ಮಾಡ್ತೀರಾ ನಿಮ್ಗೆ? ನೀರು ಹಾಕ್ತಾ ಇದೀನಿ. ಓಕೆ ಸರ್, ಮಸಾಲೆ ಸಾಂಬಾರ್ ಆರ್ಡಿನರಿ ಸಾಂಬಾರ? ಇದು ಆರ್ಡಿನರಿ ಸಾಂಬಾರು. ಆರ್ಡಿನರಿ ಸಾಂಬಾರು, ಏನೋ ರುಬ್ಬೋದಲ್ಲ, ಏನಿಲ್ಲ, ಹಂಗೆ ಹಾಕ್ತಾ ಇರೋದು. ಹಂಗೆ ಹಾಕ್ತಾ ಇರೋದು. ಓಕೆ ಸರ್, ಸ್ವಲ್ಪ ಮೇಲೆತ್ತ ಹಾಕಿದ್ರೆ ನೀರು ನಿಮ್ಗೆ ಒಂಥರ ಖುಷಿ ಅಲ್ವಾ? ಸರಿ ಬರಲ್ಲ, ನಾವು ಎಷ್ಟು ಆಗ್ತಾ ಇದೀವಿ ಅಂತ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಮೆಜರ್ಮೆಂಟ್, ಎಸ್, ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಹಾಕಿ ಸರ್, ಈಗ ತೊಗರಿ ಬೆಳೆ ಹಾಕ್ತಾ ಇದೀನಿ. ಹಾಕಿ ಸರ್. ಓಕೆ, ಎಷ್ಟು ವಿಜಿಲ್ ಕೂಗಿಸ್ಕೋಬೇಕು ಚಂದ್ರಪ್ಪ? ಇದು 3 ವಿಜಿಲ್ ಕೂಗಿಸ್ಕೋಬೇಕು, ಇಲ್ಲ 2 ವಿಜಿಲ್ ಆದ್ರೂ ಸಾಕಾಗುತ್ತೆ. ಇದು ಕಮ್ಮಿ ಇರೋದ್ರಿಂದ ಏನ್ ಹಾಕ್ಬೇಕು ಅದಕ್ಕೆ? ಸ್ವಲ್ಪ ಅರ್ಶನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಸ್ವಲ್ಪ ಅರ್ಶನ ಪುಡಿ ಹಾಕಲಾ? ಸಾಕು ಸಾಕು. ಓಕೆ, ನಂತರ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಅರ್ಶನ ಪುಡಿ ಹಾಕೋದ್ರಿಂದ, ಓಕೆ ಸರ್, ಬೇಳೆ ಜಲ್ದಿ ಬೇಯುತ್ತೆ. ಓಕೆ, ಎಣ್ಣೆ ಹಾಕಿದ್ರೆ ಗಂಟು ಕಟ್ಕೊಳ್ಳಲ್ಲ ಬೇಳೆ. ಓಕೆ, ಅದರಿಂದ ಎಣ್ಣೆ ಹಾಕೊಳ್ಳೋದು. ಓಕೆ ಸರ್, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಬಿಡಿ ಸರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟು ಹಾಕಿದ್ರೆ ಆಯ್ತು. ಮುಗೀತಾ? ಮುಗೀತು, ಇವಾಗ ಹಾಕ್ಲಾ? ಮುಚ್ಚಿಬಿಡೋದನ್ನ. ಓಕೆ ಸರ್,
ಮುಚ್ಚಿಬಿಡಿ. ಓಕೆ, ಈ ಕಡೆ ಬಾಣಲಿ ಕೊಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಡ್ತೀನಿ. ಇವಾಗ ಬಾಂಡೆ ಮಾಡಿ ಅರಳಿಗೆ ಫ್ರೈ ಮಾಡಿ ಬೇಳೆ ಅದಕ್ಕೆ ಹಾಕ್ತೀನಿ. ಬೇಳೆ ಕುಕ್ಕರ್ ಕೂಗಿದ್ಮೇಲೆ ಇದನ್ನೆಲ್ಲ ಹಾಕಿ ಕುಕ್ಕರ್ ಹಾಕೊಟ್ಟು ಮುಚ್ಚಳ ಹಾಕೋತೀರಿ ಅಷ್ಟೇ. ಇನ್ನೊಂದು ವಿಷಯ ಹಾಕ್ಸೋದು ಅಷ್ಟೇ. ಸ್ವಲ್ಪ ತುಪ್ಪ ಹಾಕಿ. ಎಷ್ಟು ಬೇಕು ತುಪ್ಪ? ಹಾಕಿ ಹಾಕಿ, ತುಪ್ಪ ಹಾಕಿ. ಸಾಕಾ? ಇನ್ನೂ ಸ್ವಲ್ಪ ಬೇಕಾ? ಸಾಕು ಸಾಕು. ಹಾಕೋಬೋದು ಸರ್, ಹಾಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸರ್. ತುಪ್ಪದಲ್ಲಿ ಸಾಸಿವೆ, ತುಪ್ಪದಲ್ಲಿ ಜೀರಿಗೆ, ಸ್ವಲ್ಪ ಜೀರಿಗೆ. ಓಕೆ ಸರ್, ಡನ್. ಬಿಡಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಹಾಕಿ ಸರ್. ಜೊತೆಗೆ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗ ಹಿಂಗೆ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸರ್. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಎರಡು ಇನ್ನೊಂದು ಆಗುಳ್ಳಿ, ಒಂದು ಮೂರಾದ್ರೆ ಸಾಕಾ? ಇನ್ನೊಂದು ಫಿನಿಶ್. ಅಪ್ಪ ಆಗ್ಬಿಡಿ. ಬೀನ್ಸ್ ಹಾಕ್ತಾ ಇದ್ದೀನಿ. ಹಾಕಿ. ಎಲ್ಲ ತರಕಾರಿಗಳನ್ನ ಹಾಕೊಂಡ್ಬಿಡ್ತೀರಾ? ಎಲ್ಲ ತರಕಾರಿ ಹಾಕೊಳ್ತೀನಿ. ಒಂದು ಬೀನ್ಸ್ ಆಯಿತು. ಇವಾಗ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ ಸರ್. ಇದು ಸೋರೆಕಾಯಿ. ಸೋರೆಕಾಯಿ ಹಾಕ್ತೀರಾ ತರಕಾರಿ ಸಾಂಬಾರಲ್ಲಿ? ಓಕೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ. ಓಕೆ ಸರ್. ಎಲ್ಲ ತರಕಾರಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾ ಇದೆ. ಫ್ರೈ ಆಗ್ತಾ ಇದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಯಾ, ನ್ಯೂಟ್ರಲಾ ಸೋಯಾವನ್ನು ಉಪಯೋಗಿಸಿ ಅದ್ಭುತವಾಗಿರುವಂಥ ಒಂದು ಸಾಂಬಾರನ್ನು ಮಾಡ್ತಾ ಇದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಓಕೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಹಾಕ್ಲಾ? ಅರಿಶಿನ ಪುಡಿ ಎಷ್ಟು ಬೇಕು? ಸ್ವಲ್ಪ ಹಾಕಿ. ಈ ರೀತಿ ಒಗ್ಗರಣೆಲ್ಲ ಇದನ್ನು ಹುರ್ಕೊಂಡ್ರೆ ಓಕೆ ಒಳ್ಳೆ ರುಚಿ ಬರುತ್ತೆ, ಒಳ್ಳೆ ಗಮ್ ಅಂತ ಹಂಗಂತೀರಾ, ರುಚಿ ಚೆನ್ನಾಗಿ ಬರುತ್ತೆ. ನಾವು ಹಂಗೆ ಡೈರೆಕ್ಟ್ ಹಾಕ್ಬಿಟ್ರೆ ಸಾರು ಒಳಗಡೆ ರುಚಿ ಬರಲ್ಲ. ಓಕೆ ಸರ್. ಇದು ಒಳ್ಳೆ ಟೇಸ್ಟ್ ಬರ್ತದೆ ಈಗ. ಹಂಗಂತೀರಾ? ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಓಕೆ ಸರ್. ಓಹೋಹೋ, ಇದು ನಾವು ಮನೇಲಿ ಮಾಡ್ಕೊಡಿರುವಂಥ ಸಾಂಬಾರು ಪುಡಿ. ಮನೇಲಿ ಮಾಡುವಂಥ ಸಾಂಬಾರು ಪುಡಿ? ಸಾಂಬಾರು ಪುಡಿ. ಹಾಕಿ ಸರ್. ಗೊತ್ತಿದೆ, ನಾನೊಂದು ಸಾರಿ ಮಾಡಿ ತೋರಿಸಿದ್ದೀನಿ ಎಪಿಸೋಡ್ ನೋಡಿರ್ಬೋದು ನೀವು. ಹೌದು, ಸಾಂಬಾರು ಪುಡಿ ಎಲ್ಲ ತೋರಿಸಿದ್ರೆ ಸರ್? ಅದೇ ಸಾಂಬಾರು ಪುಡಿ ಇದು. ಓಕೆ ಸರ್. ಎರಡು ಮೂರು ಸ್ಪೂನ್ ಬೇಕು, ಮೂರು ಸ್ಪೂನ್ ಇದೆ. ಓಕೆ. ಬೇಯಿಸಿರೋಂಥ ಸೋಯಾ, ಸೋಯಾ ನ್ಯೂಟ್ರಲಾ ಸೋಯಾ ತೋರಿಸಿ ಸರ್. ಹಿಂಡ್ಕೋಬೇಕಾದನ್ನ ಸ್ವಲ್ಪ ನೀರು ಇರ್ತದೆ, ಏನು ಹಾಕೋಬಹುದು, ಒಟ್ಟಲ್ಲಿ ಸಪ್ ಸಪ್ಪೆ ಬಂದ್ಬಿಡುದು ನೀರಿದ್ರೆ. ಓಕೆ ಸರ್. ಓಕೆ, ಈ ನೀರು ಹೋಗ್ಬಿಟ್ಟು ಆ ನೀರು ಇದಕ್ಕೆ ಸೇರ್ಕೋಬೇಕು, ಅವಾಗಲೇ ಓಕೆ ಇದು ರುಚಿ ಬರೋದು. ಓಕೆ, ಈ ನೀರಿದ್ರೆ ಅದರಲ್ಲಿರೋ ನೀರು ಎಳ್ಕೊಳ್ಳಲ್ಲ, ಅವಾಗ ರುಚಿ ಕಮ್ಮಿ ಆಗುತ್ತೆ. ಓಕೆ ಸರ್. ನಾನು ಅಂದ್ಕೊಂಡೆ ಬೇಳೆ ಇದಕ್ಕೆ ಹಾಕ್ಬಿಡ್ತೀರಾ ಅಂತ, ನೀವು ನೋಡಿದ್ರೆ ಇದನ್ನ ಇದಕ್ಕೆ ಹಾಕ್ಬಿಡ್ತೀವಿ. ಎಸ್ ಎಸ್ ಎಸ್. ಅಲ್ವಾ? ಎಸ್. ಇದು ಮಾಡೋ ಕ್ರಮನೇ ಇಂಪಾರ್ಟೆಂಟು. ಓಕೆ ಸರ್. ನಾವು ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಟ್ಟು ಯಾವುದು ಮಜಾ ಬರಲ್ಲ. ಓಕೆ ಸರ್. ಇದು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ ಸರ್. ನ್ಯೂಟ್ರಲಾ ಸೋಯಾವನ್ನು ಉಪಯೋಗಿಸಿ ಅದ್ಭುತವಾಗಿರುವಂಥ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ನೋಡಿ ಎಷ್ಟು ನೀರು ಬಂತು ಅದ್ರ. ಹೌದೌದು, ಇರ್ತದೆ ಎಲ್ಲ ಆಗಿದೆ. ಅದಕ್ಕೆ ಅದು ವಿಷಯ ಹೋಗಲಿ, ಸ್ವಲ್ಪ ನೀರು ಹಾಕೊಳ್ಳೋದಕ್ಕೆ ಹಾಕಿ. ಎಲ್ಲ ಹಾಕಿದ್ವಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತೀನಿ. ಓಕೆ, ಒಂದ್ಸರಿ ಫೈನಲ್ ಆಗಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಒಂದು ಕುಕ್ಕರ್ ಕೂಗಿಸ್ಬಿಟ್ರೆ ಅದ್ಭುತವಾಗಿರುವಂತಹ ಸೋಯಾ ಸಾಂಬಾರ್ ರೆಡಿ ಆಗುತ್ತೆ. ಒಂದು ವಿಷಯ ಹಾಕಿದ್ರೆ ಸಾಕು. ಸಾಕಂತೀರಾ? ಇದು ಚಪಾತಿ, ಪೂರಿ, ಅನ್ನ, ಮುದ್ದೆ. ಮುದ್ದೆಗೆ ಅನ್ನಕ್ಕೆ ಚಪಾತಿ ಚೆನ್ನಾಗಿರುತ್ತೆ. ಚಪಾತಿ ಚೆನ್ನಾಗಿರುತ್ತೆ, ರೋಟಿಗಳಿಗೆಲ್ಲ ಏನೋ ಅಷ್ಟು ಚೆನ್ನಾಗಿರೋ, ಚಪಾತಿ ಚೆನ್ನಾಗಿರುತ್ತೆ. ಓಕೆ ಸರ್. ಓಕೆ, ದೋಸೆಗೆ ಚಪಾತಿಗೆ. ಓಕೆ, ಅದು ನಾವು ನಾಟಿ ಸ್ಟೈಲ್ ಮಾಡಿರೋದ್ರಿಂದ ಅನ್ನಕ್ಕೆ ಇದು ಚೆನ್ನಾಗಿರುತ್ತೆ.
ಓಕೆ ರೆಡಿ ಇದೆ ಇದು ರೆಡಿ ಇದೆ ಅದರಲ್ಲೇ ಇದನ್ನ ಹಾಕ್ಬಿಟ್ಟು ಹಾಕ್ಬಿಡಿ ಒಂದು ವಿಷಲ್ ಕೂಗಿಸ್ಬಿಡೋಣ ಅಂದ್ರೆ ಬೇಳೆನ ನಾವೇನು ಕೂಗಿಸ್ಕೊಂಡಿದ್ದೀವಿ ಅದಕ್ಕೆ ತುಪ್ಪದಲ್ಲಿ ಉರಿದಿರ್ತಕ್ಕಂಥ ತರಕಾರಿನ ಅದಕ್ಕೆ ಹಾಕ್ಬಿಡ್ತಾ ಇದೀವಿ ಈ ತರಕಾರಿ ಜೊತೆಗೆ ಸಾಂಬಾರ್ ಪುಡಿಯಿಂದ ಹಿಡಿದು ಎಲ್ಲ ಹಾಕ್ಬಿಟ್ಟಿದೀವಿ ಉಪ್ಪು ಹಾಕ್ಬಿಟ್ಟಿದೀವಾ ಎಲ್ಲ ಎಲ್ಲ ಆಗಿದೆ ಎಲ್ಲ ರೆಡಿನಾ ಎಲ್ಲ ರೆಡಿ ಒಂದ್ಸರಿ ಕೂಗಿಸ್ಬಿಟ್ರೆ ಸಾಂಬಾರ್ ರೆಡಿ ಅದ್ಭುತವಾಗಿರುವಂತ ನ್ಯೂಟ್ರಲಾ ಸೋಯಾ ಸಾಂಬಾರ್ ರೆಡಿ ಆಗ್ತದೆ ಚಂದ್ರಪ್ಪ ಒಂದು ವಿಷಲ್ ಕೂಗಿಸ್ಬಿಡೋಣ ಸೋಯಾ ಸಾಂಬಾರ್ ರೆಡಿ ವೈಟ್ ರೈಸ್ ಜೊತೆ ಸೂಪರ್ ಆಗಿರುತ್ತೆ ಆಯ್ತಾ ಚಂದ್ರಪ್ಪ ವಿಷಲ್ ಕೂಗ ಆಯ್ತಾ ಒಂದ್ ವಿಜಲ್ ಸಾಕಾ ನಿಧಾನ ಓಹೋ ತೆಗಿರಿ ತೆಗಿರಿ ಸೋಯಾ ಕುದಿತಾ ಇದೆ ಸೋಯಾ ಕುದಿತಾ ಇದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಸೋಯಾ ಸಾಂಬಾರ್ ನ್ಯೂಟ್ರಲಾ ಸೋಯಾ ಸಾಂಬಾರ್ ಅನ್ನ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಸೋಯಾ ಸಾಂಬಾರ್ ರೆಡಿ ಸರ್ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಸೋಯಾ ಸಾಂಬಾರನ್ನ ಮಾಡಿದ್ದಾರೆ ಇದು ನ್ಯೂಟ್ರಲ ಸೋಯಾ ಸಾಂಬಾರ್ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ ಸೋಯಾ ಸಾಂಬಾರ್ ಮಾಡ್ಕೊಳ್ಳಿ ಸೋಯಾ ಸಾಂಬಾರ್ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ನೀರು ತೊಗರಿ ಬೇಳೆ ಅರಿಶಿನ ಎಣ್ಣೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಮೂರು ವಿಷಲ್ ಕೂಗಿಸಿ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಇಂಗು ಈರುಳ್ಳಿ ಹುರುಳಿಕಾಯಿ ಕ್ಯಾರೆಟ್ ಸೋರೆಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಉಪ್ಪು ಅರಿಶಿನ ಹುಣಿಸೆ ರಸ ಸಾಂಬಾರ್ ಪುಡಿ ಬೇಯಿಸಿದ ಸೋಯಾ ಚಂಕ್ಸ್ ನೀರು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ ಇದನ್ನು ಬೇಯಿಸಿದ ತೊಗರಿ ಬೇಳೆಗೆ ಹಾಕಿ ಒಂದು ವಿಷಲ್ ಕೂಗಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೋಯಾ ಸಾಂಬಾರ್ ಸವಿಯಲು ಸಿದ್ಧ ಓಕೆ ಚಂದ್ರಪ್ಪ ಟೇಸ್ಟ್ ಮಾಡಬಹುದಾ ಆರಾಮ ಮಾಡಿ ಸರ್ ನ್ಯೂಟ್ರಲಾ ಸೋಯಾ ಹಾಕಿ ಅದ್ಭುತವಾಗಿರುವಂತಹ ಸಾಂಬಾರನ್ನ ಮಾಡಿದರೆ ನಮ್ಮ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಚಂದ್ರಪ್ಪ ಟೇಸ್ಟ್ ಮಾಡ್ತೀನಿ ಡೌಟ್ ಏನಿಲ್ಲ ಚೆನ್ನಾಗಿರುತ್ತೆ ಹ್ಮ್ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಅದ್ಭುತ ಇದೆ ಹ್ಮ್ ಹ್ಮ್ ಚಪಾತಿಗಂತೂ ತುಂಬ ಸೂಪರ್ ಆಗಿರುತ್ತೆ ಇಷ್ಟು ಗಟ್ಟಿ ಮಾಡ್ಕೊಂಡ್ರೆ ಚಪಾತಿಗೆ ಹ್ಮ್ ಹ್ಮ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದರೆ ತುಪ್ಪ ಹಾಕಿದ್ದೀನಿ ಆಲ್ರೆಡಿ ತುಪ್ಪದಲ್ಲೇ ನಾವು ಒಗ್ಗರಣೆ ಮಾಡಿದ್ದೀವಿ ಚೆನ್ನಾಗಿದೆ ಸೋಯಾ ನೋಡಿ ಸರ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆಯಾ ಸೋಯಾ ಸಿಕ್ಕಾಪಡೆ ಸಖತ ಹಿಡಿದಿದೆ ಯಾಕಂದ್ರೆ ಸೋಯಾನೇ ಇಂಪಾರ್ಟೆಂಟು ಅದು ಉಪ್ಪು ಖಾರ ಹಿಡಿಯೋದೇ ಇಂಪಾರ್ಟೆಂಟು ನಾವು ನೀರಿನಲ್ಲಿ ಬೇಯಿಸ್ಬಿಟ್ಟು ನಾವು ನೀರಿನ ಹಿಂಡಿ ತಿರೆ ಸಾರಿನೊಳಗೆ ಹಾಕ್ತಾಗ ಅದೆಲ್ಲ ಸಾರಿನಲ್ಲಿರುವಂಥ ಅಂಶನೆಲ್ಲ ಹೇಳ್ಕೊಳ್ತದೆ ಅವಾಗ ಅದು ನೀರನ್ನ ಹಂಗೆ ಬಿಟ್ಬಿಟ್ರೆ ಅದು ಹೇಳ್ಕೊಳ್ಳಲ್ಲ ಆ ನೀರೇ ಆ ಜಾಗದಲ್ಲಿ ಇರ್ತದಲ್ಲ ಇದನ್ನು ಹೇಳ್ಕೊಳ್ಳಲ್ಲ ಅವಾಗ ಅದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಸೋಯಾ ಒಳ್ಳೆ ರುಚಿಯಾಗಿದೆ ಸಾಂಬಾರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಾರಿ ಥ್ಯಾಂಕ್ ಯು ಸರ್ ಅದ್ಭುತವಾದಂಥ ಸಾಂಬಾರು ಬಾಯಿ ಚಪ್ಪರ್ಸ್ಕೊಂಡು ತಿನ್ನಬೇಕು ಅಂತಾರಲ್ಲ ಈ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಅವ್ರ ಮೇಲೆ ಚೂರೇ ಚೂರು ತುಪ್ಪ ಪಕ್ಕದಲ್ಲಿ ಸ್ವಲ್ಪ ನಿಂಬೆಕಾಯಿಯ ಉಪ್ಪಿನಕಾಯಿ ಇದ್ದರೆ ತಿಂತಾರೋ ಮಜಾನೇ ಬೇರೆ ಓಕೆ ತಿನ್ನಲೇಬೇಕು ನಾವು ಹಂಗೆಲ್ಲ ಅನ್ಕೊಂಡ್ಬಿಟ್ರೆ ಬಿಡಕ್ಕೆ ಚಾನ್ಸೇ ಇಲ್ಲ ರೀ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಅದ್ಭುತವಾಗಿರುವಂಥ ಅಯ್ಯಂಗಾರ್ ಸ್ಪೆಷಲನ್ನು ಮಾಡಿ ಜನ್ಮಾಷ್ಟಮಿ ಏನೇನು ಬೇಕೋ ಈ ವಾರ ಪೂರ್ತಿ ಮುರಳಿಯವರೇ ಸೋಮವಾರದಿಂದ ಶುಕ್ರವಾರ ತನಕ ಜನ್ಮಾಷ್ಟಮಿ ಏನೇನು ಬೇಕೋ ಎಲ್ಲ ಥರ ಕೃಷ್ಣನಿಗೆ ಪ್ರಿಯವಾದಂಥ ತಿಂಡಿಗಳನ್ನ ಮಾಡಿ ತೋರಿಸೇ ಬಿಡ್ತೀನಿ ಅಂತ ನಮ್ಮ ಅಯ್ಯಂಗಾರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಅವ್ರನ್ನ ಕರ್ಸ್ಕೊಳ್ತಾ ಇದ್ದೀವಿ ಇವತ್ತು ನೀವು ಅದ್ಭುತವಾಗಿರುವಂಥ ಜನ್ಮಾಷ್ಟಮಿಯ ಸ್ಪೆಷಲ್ ತಿಂಡಿಗಳನ್ನ ನೋಡ್ಬೋದು ಸರ್ ನಮಸ್ಕಾರ ಬನ್ನಿ ಸರ್ ನಿಮಗೆ ಕಾಯ್ತಾ ಇದ್ದೆ ಬಂದಿಲ್ಲ ಬಂದಿಲ್ಲ ಅನ್ಕೊಳ್ತಾ ಇದ್ದೆ ಸರ್ ಆರೋಗ್ಯನಾ ಸರ್ ಆರೋಗ್ಯ ಇವತ್ತಿನಿಂದ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಪ್ರತಿ ದಿನ ಕೃಷ್ಣನ್ಗೆ ಏನೇನು ಇಷ್ಟ ಮಾಡಿ ತೋರಿಸ್ತಾ ಇರೋದು ಒಂದು ವಾರ ಪೂರ್ತಿ ಖಂಡಿತ ಇದು ಜನ್ಮಾಷ್ಟಮಿಯ ಸ್ಪೆಷಲ್ ನಮಗೂ ಪುಣ್ಯ ಸರ್ ಅದು ಏನೋ ಸರ್ ನಿಮ್ಮ ಪುಣ್ಯ ಎಲ್ಲರಿಗೂ ಸೇರ್ಕೊಳ್ಳಿ ಸರ್ ಇವತ್ತೇನು ಮಾಡ್ತಾ ಇದ್ರೆ ಮೊದಲನೇ ದಿನ ಸರ್ ಇವತ್ತು ತೆಂಗ್ಕೊಳ್ಳಲು ತೆಂಗ್ಕೊಳ್ಳಲ್ಲ ಓಕೆ ತೆಂಗ್ಕೊಳ್ಳಲು ಮಾಡೋಕೆ ಏನಂತಿದ್ದೀರಾ ತೆಂಗ್ಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ತೆಂಗ್ಗಳಲ್ಲೂ ಹಿಟ್ಟು ಜೀರಿಗೆ ಇಂಗು ಬೆಣ್ಣೆ ಉಪ್ಪು ಎಣ್ಣೆ ತೆಂಗ್ಗಳಲ್ಲಿ ಹಿಟ್ಟು ನೆನೆಸಿರೋ ಅಕ್ಕಿ ತುಂಬಾ ಹೊತ್ತು ನೆನೆಸಬಾರ್ದು ತೊಳೆದ್ಬಿಟ್ಟು ಒಣಗ ಹಾಕ್ಬಿಡ್ಬೇಕು ಐಆರ್ ಎಂಟು ಅಕ್ಕಿ ಅಂತ ಸಿಗುತ್ತೆ ಆಯ್ತು ಅಥವಾ ದಪ್ಪ ಅಕ್ಕಿ ಬಿಳಿ ಅಕ್ಕಿ ಸ್ಟೀಮ್ಡ್ ಆಗಿರಬಾರ್ದು ಆಯ್ತು ಅದನ್ನ ತೊಳೆದು ನೆರಳಲ್ಲಿ ಒಣಗ ಹಾಕ್ಬೇಕು ಚೆನ್ನಾಗಿ ಒಂದೂವರೆ ದಿವಸ ಎರಡು ದಿವಸ ಒಣಗಬೇಕದು ಆಯ್ತು ಅದು ಒಣಗದ ಮೇಲೆ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕದನ್ನ ಆಯ್ತು ಬಾಂಡ್ಲಿನಲ್ಲಿ ಹಾಕೊಂಡು ಹುರಿದು
ಉದ್ದಿನ ಬೇಳೆ ಒಂದು ಸೇರು ಅಕ್ಕಿಗೆ ಅರ್ಧ ಸೇರು ಉದ್ದಿನ ಬೇಳೆ. ಓ 50-50ನಾ? ಹೌದು ಅಲ್ಲ, 50-50 ಅಲ್ಲ, ಅಲ್ಲ ಒಂದಕ್ಕೆ ಅರ್ಧ, ಒಂದಕ್ಕೆ ಅರ್ಧ. ಓಕೆ, ಒಂದು ಕೆಜಿ ಹತ್ತು ತಗೊಂಡು ಅರ್ಧ ಕೆಜಿ ಉದ್ದಿನ ಬೇಳೆ, ಅರ್ಧ ಕೆಜಿ ಉದ್ದಿನ ಬೇಳೆ. ಉದ್ದಿನ ಬೇಳೆ ನಿಮ್ಗೆ ಹಾಕ್ಬೇಕು? ಉದ್ದಿನ ಬೇಳೆನ ಹುರಿದಾಕ್ಬೇಕು ಸರ್. ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋದು, ಎಲ್ಲ ಎರಡು ಮಿಕ್ಸ್ ಮಾಡ್ಬಿಡೋದು. ಓಕೆ, ಆಮೇಲೆ ಮಿಲ್ಕ್ ಕಳಿಸೋದು. ನಾವು ಇಡೀ ದೋಸೆಗೆ ಯೂಸ್ ಮಾಡ್ತೀವಿ ಆ ಅಕ್ಕಿ ಆಗುತ್ತೆ. ಹೌದು. ಓಕೆ, ಆ ಅಕ್ಕಿನ ತಗೊಳ್ಬೇಕು, ತೊಳಿಬೇಕು, ನೆರಳಲ್ಲಿ ನೆನೆಸ್ಬೇಕು, ಆಮೇಲೆ ಹುರ್ಕೋಬೇಕು. ಪೌಡ್ರು ಮಾಡೋದಕ್ಕಿಂತ ಮೊದಲು ಅದರ ಅರ್ಧದಷ್ಟು ಉದ್ದಿನ ಬೇಳೆನ ಹುರ್ಕೊಂಡು ಜೊತೆಗೆ ಹಾಕಿ ಪೌಡ್ರು ಮಾಡಿಸಿದ್ರೆ ಇಟ್ಟು ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ರೆಡಿನಾ ಸರ್? ಶುರು ಮಾಡ್ಕೊಳ್ಳೋಣ. ಒಂದು ಬೌಲ್ ಕೊಡಿ. ಇದು ಬಳ್ಳಿ ಸಣ್ಣ ಆದ್ರಿಂದ ನಾವು ಚಕ್ಲಿಗೆ ಮುಚ್ಚೆ ಇರುವಂತ ಐಟಮ್ಗೆ ನಾವು ಸ್ವಲ್ಪ ಸಾಟಿ ಜಾಸ್ತಿ ಕೊಡ್ತೀವಿ. ಓಕೆ, ಮುಂದೆ ತೋರಿಸ್ತೀವಿ. ಓಕೆ, ಅದಕ್ಕೆ ಸ್ವಲ್ಪ ಸಾಟಿ ಜಾಸ್ತಿ ಕೊಡ್ತೀವಿ. ಇದು ಬಳ್ಳಿ ಸಣ್ಣ ಆದ್ರಿಂದ ಸ್ವಲ್ಪ ಸಾಟಿ ಕಮ್ಮಿ ಕೊಡಬೇಕು. ಸಾಟಿ ಕೊಡೋದಂದ್ರೆ ಜಾಸ್ತಿ ಕಿವುಚ್ಕೋಬಾರ್ದು. ಅಲ್ಲ, ಈ ಬೆಣ್ಣೆ ಪ್ರಮಾಣ. ಸಾಟಿ ಅಂದ್ರೆ ಯಾವ್ದು, ಈಗ ಡಾಲ್ಡ ಹಾಕ್ತಿವಿ, ತುಪ್ಪ ಹಾಕ್ತಿವೋ, ಆ ಸಾಟಿ ಅಂದ್ರೆ ಅದೇ. ನೀನು ಸಾಟಿ ಅಂದ್ರೆ ಏನ್ ಹಾಕ್ತೀವೋ ಅದನ್ನ. ಓಕೆ, ಅದು ಕಡಿಮೆ ಜಿಡ್ಡಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಒಳ್ಳೆ ಪದ. ಓಕೆ, ಎಷ್ಟಿದು ಅಳತೆ, ಏನ್ ಹಾಕೋಬೇಕು? ಸರ್ 5 ಹಾಕೋಣ. ಇದು 5ಕ್ಕೆ ಒಂದಷ್ಟು ಜಿಡ್ಡು. ಓಕೆ, ಅಂದ್ರೆ ಬೆಣ್ಣೆನ ಹಾಕಿ ಮಾಡಿದ್ರೆ ಬೆಣ್ಣೆ ಮುರ್ಕಂತೀವಿ, ಬೆಣ್ಣೆ ಚಕ್ಲಿ ಅಂತೀವಿ, ಇವೆಲ್ಲ ಮಾಡಿ ತೋರಿಸ್ತೀವಿ ನಮ್ಮ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ 5 ದಿವಸಕ್ಕೆ. ಮೊದಲನೇದು ಇವತ್ತು ತೇಂಕುಳಲಿಂದ ಶುರು ಮಾಡ್ತಾ ಇದೀವಿ. ಅದ್ಭುತವಾದ ಕೃಷ್ಣನಿಗೆ ಇಷ್ಟವಾಗಿರುವಂತ ತಿಂಡಿಗಳನ್ನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಒಗ್ಗಂಡ ಬಿಕರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 5 ಪ್ರಮಾಣದಷ್ಟು ಬೆಣ್ಣೆಯನ್ನು ಹಾಕಿ ಅದನ್ನ ಕಲಿಸ್ಕೊಳ್ಳುವಂಥದ್ದು ಕ್ರಿಯೆ. ಅವಾಗಲೇ ನಿಮಗೆ ಗರಿಗರಿಯಾಗಿ ಬಾಯಿಲಿಟ್ಟರೆ ಕರ್ಗೊಳ್ಳುವಂಥ ಒಂದು ಚಕ್ಲಿ ಆಗ್ಬೋದು, ತೆಂಗೋಳಾಗ್ಬೋದು, ಇವೆಲ್ಲ ಸಿಗುವಂಥದ್ದು ಅದನ್ನು ಮಾಡುವಂಥದ್ದು. ಇಲ್ಲಾಂದರೆ ಅದು ಆ ಥರ ಬರಲ್ಲ. ಸಾಟಿ ಜಾಸ್ತಿ ಅನ್ಸಿದ್ರೆ, ಓಕೆ, ಅಥವಾ ಜಿಡ್ಡಿನ ಪ್ರಮಾಣ ಜಾಸ್ತಿ, ಇಷ್ಟೊಂದು ಕ್ರಿಸ್ಮಸ್ ಬೇಡ ಅಂತ ಅವ್ರಿಗೆ ಅನ್ಸಿದ್ರೆ ಜನಗಳಿಗೆ, ಓಕೆ, ಸ್ವಲ್ಪ ಜಿಡ್ಡಿನ ಪ್ರಮಾಣ ಕಮ್ಮಿ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅವ್ರಿಗೆ, ಹೇಗೆ ಬೇಕೋ ಹಾಗೆ. ಬಟ್ ಪ್ರಮಾಣ ನಾವು ಹೇಳ್ಬೋಣ, ಹೇಳ್ಬಿಡ್ಬೇಕು. 5ಕ್ಕೆ 1 ಪ್ರಮಾಣದಷ್ಟು ಬೆಣ್ಣೆ. ಸರ್, 4 ಹಾಕಿದ್ದೀನಿ, ಇನ್ನೊಂದು ಇನ್ನೊಂದು ಹಾಕ್ತೀನಿ. ಹಾಕಿ ಆಮೇಲೆ ಯಾವುದೇ ಚಕ್ಲಿ ಆಗಲಿ, ತೆಂಕೊಳ್ಳಾಗಲಿ, ಮುಚ್ಚೇರಾಗಲಿ, ಸ್ಪೀಡಾಗಿ ಒತ್ತಿದ್ರೆ ಫಿನಿಶಿಂಗ್ ಬರಲ್ಲ, ಕಟ್ ಕಟ್ ಆಗುತ್ತೆ. ಅಲ್ಲ, ಕಟ್ ಆಗುತ್ತೋ, ಒಂದು ಫಿನಿಶಿಂಗ್, ಬಳ್ಳಿ ಫಿನಿಶಿಂಗ್ ಬರಲ್ಲ. ಓಕೆ, ಒಂದು ಯೂನಿಫಾರ್ಮಿಟಿ ಇರಲ್ಲ. ಮಾಡಿ ಹೆಂಗಾರೆ, ಅದೇನು ಯೂನಿಫಾರ್ಮಿಟಿ, ಬಳ್ಳಿ ಏನೇನೋ ಹೇಳ್ತಾ ಇದ್ದೀರಾ, ಮಾಡಿ ಅದೇನ್ ಮಾಡ್ತೀರಾ ಗೊತ್ತಾಗುತ್ತೆ. ಸರ್, ಬೆಣ್ಣೆ ಹಾಕಿ ಸರ್, ಅಳತೆ ಮಾಡಿ ಹಾಕ್ಬಿಡೋಣ ಸರ್. ಹಾಕ್ಬಿಡಿ ಸರ್. ನಾವು ಕಣ್ಣಳತೆ ಏನೆಲ್ಲ ಹಾಕ್ತೀವಿ ಅಂತ, ಬೇರೆಯವ್ರು ಹಂಗೆ ಮನೇಲಿ ಮಾಡಕ್ ಹೋಗಿ ಅದೆಲ್ಲ ಸರಿಗೆ ಬರದೆ ಕಿತ್ತೋಗಿ, ನಿಮ್ಮನ್ನೇ ಜಾಸ್ತಿ ಬೈಕೊಂಡು ಅದ್ರ ಜೊತೆ ನಮ್ಮನ್ನ ಸ್ವಲ್ಪ ಬೈಕೊಂಡು ಹಾಕ್ಬೇಕಿವೆಲ್ಲ. ಬೇಕಾ? ಬೇಡ ಸರ್. ಬೇಡ ಬಿಡಿ ಬೆಣ್ಣೆ. ಓಕೆ, ಸರ್, ರುಚಿಗೆ ಇಂಗು, ಘಮಕ್ಕೆ, ಓಕೆ, ಪರಿಮಳಕ್ಕೆ ಇಂಗು. ಜೀರಿಗೆ, ಇದು ವಿಶೇಷ ಅಲ್ಲ ಇದಕ್ಕೆ? ಹೌದು ಸರ್, ನಾವು ಚಕ್ಲಿಗೆಲ್ಲ ಎಳ್ಳು ಹಾಕ್ತೀವಿ, ಇದಕ್ಕೆ ಜೀರಿಗೆ ಹಾಕ್ತೀವಿ. ಇದಕ್ಕೆ ಜೀರಿಗೆ. ಓಕೆ ಸರ್. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ 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 ಓಕೆ. ಗಟ್ಟಿಯಾಗಿ ಬಂತ ಇಟ್ಟು? ಹದವಾಗಿ ಬಂದಿದೆ ಸರ್. ಓಕೆ ಸರ್. ಇಷ್ಟು ಬರಲೇಬೇಕಲ್ಲ. ಅದು ಕಲಿಸಾದ್ಮೇಲೆ ಸ್ವಲ್ಪ ಹಿಟ್ಟು ಇಡಬೇಕು, ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಹುಳಿ ಬರಬಾರ್ದು ಸರ್ ಇದಿಟ್ಟು. ಹುಳಿ ಬರಬಾರ್ದು. ಆಮೇಲೆ ಒಂದು ಇನ್ನೊಂದು ಏನಂದ್ರೆ, ಚಕ್ಲಿ ಇಟ್ಟಾಗಲಿ, ಮುಚ್ಚೇರಿಟ್ಟು, ತೆಂಗುಳಿಟ್ಟು ತುಂಬ ಕಲಿಸ್ಕೊಂಡ್ಬಿಡ್ಬಾರ್ದು. ಈಗ ನೀವು ಒಂದು 5 ಸೇರು ಇಟ್ಟಿಗೆ ನೀವು ಚಕ್ಲಿ ಮಾಡ್ತೀವಿ ಅಂತ ಅಂದ್ರೆ 5 ಸೇರು ಇಟ್ಟು ಒಟ್ಟಿಗೆ ಕಲಿಸೋದಿಲ್ಲ. ಒಂದೊಂದು ಸೇರು ಕಲಿಸ್ಕೊಂಡು ಒಂದು ಅರ್ಧ ಸೇರು ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆಯೋ, ಒತ್ತೋ ಅಷ್ಟು, ಎಷ್ಟು ಬೇಯಿಸೋ ಅಷ್ಟು ಇದೆಯೋ, ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ಕಲಿಸ್ಕೋಬೇಕು. ಓಕೆ, ತುಂಬ ಕಲಿಸಿಟ್ಕೊಂಡ್ರೆ ಹುಳಿ ಬರುತ್ತೆ, ಚಕ್ಲಿ ಬಣ್ಣ ಕೆಂಪಾಗುತ್ತೆ, ತೇನ್ಕೊಳ್ಳ ಬಣ್ಣ ಕೆಂಪಾಗುತ್ತೆ. ಓಕೆ ಸರ್. ಓಕೆ, ತೇನ್ಕೊಳ್ಳ ಬಿಲ್ಲೆ. ಓಕೆ, ಇದು ಓಕೆ. ಓಕೆ, ಹಾಕಿ ಸರ್. ಓಹೋ, ಇದಾಯ್ದು. ಹಾಂ, ಓಕೆ ಓಕೆ ಸರ್, ಬಿಡ್ತಾ ಇದ್ದೀನಿ. ಬಿಡಿ ಸರ್, ಬಿಡಿ. ಓಕೆ,
ಬಿಡಿ ಬಿಡಿ ಬಿಡಿ, ಇದು ಈಸಿ ಇದು ಬಿಡಿ. ಗುಪ್ಪೆ ಗುಪ್ಪೆ ಬಿಟ್ಟಂಗೆ ಬಿಡ್ಬೇಕಿದ್ರು. ಬಿಡಿ ಬಿಡಿ, ಇನ್ನೊಂದು ಬಿಡ್ಬೋದು ಬಿಡಿ. ಓಕೆ, ಅದ್ಭುತ. ಇದು ಸ್ವಲ್ಪ ಬಿಳಿನೇ ಇರ್ತಲ್ಲ, ಸ್ವಲ್ಪ ಕಂದ ಆಗ್ಬೋದು, ಸ್ವಲ್ಪ ಸವರನ್ ಕಲರ್ ಬರ್ಬೇಕು ಸರ್. ಇದು ಸವರನ್ ಕಲರಾ? ಇದಕ್ಕೆ ಸ್ವಲ್ಪ ಕಾವು ಕೊಟ್ಕೋಬಹುದು. ಕೊಟ್ಕೋಬಹುದಲ್ಲ ಸರ್? ಹಾ, ಕಾವು ಬೇಕೇ ಬೇಕಿದೆ. ಚಕ್ಲಿಗೆಲ್ಲ ಸ್ವಲ್ಪ ಕಮ್ಮಿ ಇದ್ರು ನಡೀತೆ, ಒಳ್ಳೇದು. ಓಕೆ, ಬಿಡ್ಲ ಸರ್? ಓಕೆ, ಬಿಡ್ಬೋದು ಬಿಡಿ. ಓಕೆ, ಅದು ಮುಳುಗುತ್ತೆ ಸರ್. ಅದು ವಾಗದ ಮೇಲೆ ಮುಳುಗ್ಬಿಡ್ತಾ? ಗೊತ್ತಾಗುತ್ತೆ, ಅನ್ನೋರೆ ಎಲ್ಲ ನಿಲ್ಲುತ್ತೆ. ಹಾ, ಎತ್ಬೋದು ಅದಲ್ಲ. ಸರ್, ಗೋಕುಲಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದ ತೇಂಗುಳಲ್. ಓಕೆ, ತೇಂಗುಳಲ್ಲಿಂದ ಶುರು ಮಾಡಿದ್ದೀವಿ. ಇಲ್ಲಿಂದ ಒಂದು ವಾರಗಳ ಕಾಲ ಅದ್ಭುತವಾದಂಥ ಕೃಷ್ಣನಿಗೆ ಇಷ್ಟವಾಗಿರುವಂಥ ತಿಂಡಿಗಳನ್ನ ಮಾಡ್ತುವಂಥ ನಮ್ಮ ರಂಗನಾಥ್ ಅವರು ಒಂದು ವಾರಗಳ ಕಾಲ ಅದ್ಭುತವಾದಂಥ ಕೃಷ್ಣನಿಗೆ ಇಷ್ಟವಾಗಿರುವಂಥ ಎಲ್ಲ ತಿಂಡಿಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಮೊದಲನೇ ದಿನ ಇವತ್ತು ತೇಂಗುಳನ್ನು ಮಾಡಿ ತೋರಿಸಿದರೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಿದ್ದೀವಿ, ನೋಡ್ಕೊಳ್ಳಿ. ತೇಂಗುಳ ಮಾಡ್ಕೊಳ್ಳಿ. ತೇಂಗುಳಲ್ಲು ಮಾಡುವ ವಿಧಾನ: ಒಂದು ಬೌಲ್ಗೆ ತೇಂಗುಳಲ್ಲು ಹಿಟ್ಟು, ಬೆಣ್ಣೆ, ಇಂಗು, ಜೀರಿಗೆ, ಉಪ್ಪು, ನೀರು ಹಾಕಿ ಕಲಸಿ ಚಕ್ಕಲಿ ಉರುಳಿಗೆ ಹಾಕಿ ಒತ್ತಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ತೇಂಗುಳಲ್ಲು ನೈವೇದ್ಯಕ್ಕೆ ಸಿದ್ಧ. ಅದ್ಭುತ ಇದೆ. ಥ್ಯಾಂಕ್ ಯು ಸರ್, ಅದ್ಭುತ. ನೀವು ಇದನ್ನ ತೋರಿಸ್ಬಿಡ್ತಾ ಇದ್ದೀರಾ, ನಿಮ್ಮ ಹತ್ರ ಆರ್ಡರ್ ಕೊಟ್ಟು ಯಾರು ಮಾಡಿಸ್ಕೊಳ್ತಾರೆ? ಮಾಡ್ಲಿ ಸರ್, ಸಂತೋಷ ಸರ್. ಇಷ್ಟೊಂದು ಈಸಿಯಾಗಿ ತೋರಿಸ್ಬಿಟ್ಟಿದ್ದೀರಾ, ಎಲ್ಲಾರ ಮನಲ್ಲೂ ಈ ವಾರ ಪೂರ್ತಿ. ಖಂಡಿತ ಸಂತೋಷ ಸರ್, ಜನ ಕಲ್ತ್ಕೊಂಡು ಮಾಡ್ಕೊಂಡ್ರೆ ಸಂತೋಷ. ತುಂಬಾ ಚೆನ್ನಾಗಿದೆ, ಅದ್ಭುತ ಇದೆ. ಹೋಗಿ, ಇದೆಲ್ಲ ತುಪ್ಪದಲ್ಲಿ ಕರೆದಿರೋದು ಅದ್ಭುತವಾದಂತ ರೇಟು. ಆ ರೇಟನ್ನ ಕೊಟ್ಟು ತಗೊಂಡ್ಬಂದು ತಿಂತಾ ಇದ್ವಿ ನಾವೆಲ್ಲ. ಇವತ್ತು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಯ್ಯಂಗಾರನ್ನೇ ಕರೆಸಿ ಅವ್ರ ಕೈಯಲ್ಲೇ ಇದನ್ನ ಅದ್ಭುತವಾಗಿ ಮಾಡಿ ತೋರಿಸಿದ್ವಿ. ಒಂದು ವಾರಗಳ ಕಾಲ ಜನ್ಮಾಷ್ಟಮಿ ಏನೇನು ಬೇಕೋ ಅದೆಲ್ಲ ಮಾಡಿ ತೋರಿಸೋಕ್ಕೋಸ್ಕರ ಆರ್ ಆರ್ ಕ್ಯಾಟರ್ ರಂಗನಾಥ್ ಅವರು ಇದ್ದಾರೆ. ನಿಮ್ಗೇನಾದ್ರು ಮಾಡ್ಕೊಳಕ್ಕಾಗಿಲ್ಲ, ನಮಗೂ ತಿಂಡಿಗಳು ಬೇಕಿತ್ತು, ಇನ್ನೂ ಎಷ್ಟೋ ಥರ ತಿಂಡಿ ಬೇಕಿತ್ತು ಅಂತ ಏನಾರು ಅಂದ್ಕೊಂಡಿದ್ರೆ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಿಮ್ಮ ಮನೆಗೆ ಜನ್ಮಾಷ್ಟಮಿ ಅಷ್ಟೊಳಗೇನೆ ನಿಮ್ಮ ಮನೆಗೆ ಏನೇನು ಬೇಕೋ ತಿಂಡಿಗಳನ್ನ ಮಾಡಿ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ 3, 4, 5, 6 ಎಕ್ಸಿಬಿಷನ್ ಬೇರೆ ಮಾಡ್ತಾಯಿದ್ದಾರೆ ಮಲೇಶಿಯಂ ಸರ್ಕಲಲ್ಲಿ, ICICI ಬ್ಯಾಂಕ್ ಕೆಳಗಡೆ. ಅಲ್ಲಿ ಸಾಲ್ ಬೇರೆ ಆಗ್ತಾಯಿದ್ದಾರೆ. ಶ್ರೀಕಂಠ ಭವನ ಅಂತಿದೆ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಏನಂದ್ರೆ ಅಯ್ಯಂಗಾರ ಸ್ಪೆಷಲು ಗೋಕುಲಾಷ್ಟಮಿ ತಿಂಡಿಗಳಂತಾನೆ ಮಾಡ್ತಾರೆ. ಅಲ್ಲಿ ಇವ್ರು ಸ್ಟಾಲು ಇರುತ್ತೆ, ಏನು ಬೇಕಾದ್ರೆ ತೊಗೋಬೋದು. ಇಲ್ಲ, ಅವ್ರು ಫೋನ್ ನಂಬರ್ ಕೊಡ್ತೀನಿ, ಬೇಕಾದನ್ನ ಹೇಳಿದ್ರೆ ಮಾಡಿ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಫೋನ್ ನಂಬರ್ ಇಲ್ಲಿ 973-973-111-973-111-663-07-307. ಇನ್ನೊಂದು ನಂಬರ್ ಹೇಳ್ತೀನಿ ಸರ್, 999-452-452-46-46-837. ಓಕೆ, ಯಾಕಂದ್ರೆ ನಂಬರ್ ಎತ್ತದ್ದು ನೀವೇನೇನೆ. ಖಂಡಿತ ಸರ್, ಅದ್ಭುತ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ರಂಗನಾಥ್. ಮತ್ತೆ ಇದು ವಿರೋಧ ಇಲ್ಲ ಸರ್ ಆರೋಗ್ಯಕ್ಕೆ. ಏನಕ್ಕೆ? ಯಾಕೆಂದ್ರೆ ನಾವು ಡಾಲ್ಡಾ ಉಪಯೋಗಿಸಿಲ್ಲ, ಆಮೇಲೆ ಬೇರೆ ಯಾವುದೋ ಕಲ್ಮಶ ಮದ್ದು ನಾವು ಉಪಯೋಗಿಸಿಲ್ಲ. ಆರೋಗ್ಯಕ್ಕೆ ಏನೇನು ಒಳ್ಳೇದು ಬೇಕೋ ಅದೇನೇ ಇದೆ. ಜೀರಿಗೆ ಹಾಕಿದ್ದೀವಿ, ಬೆಣ್ಣೆ ಹಾಕಿದ್ದೀವಿ. ಕೃಷ್ಣನಿಗೆ ಇಷ್ಟ ಆಗುತ್ತೆ ಮೀನು, ನಮಗೂ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ, ಬೇಕಾದ್ರೆ ತಿನ್ಕೋಬೋದು. ಖಂಡಿತ. ಥ್ಯಾಂಕ್ ಯು ರಂಗನಾಥ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತುಂಬ ಸಖತ್ತಾಗಿದೆ, ಹೆಂಗೋ ತಾವು ಒಂಚೂರು ತಿನ್ಬಿಟ್ಟು ಇಡೋಕ್ಕೆ ಆಗ್ತಾ ಇಲ್ಲ, ತಿಂತಾರೆ, ಕಂಟಿನ್ಯೂ ಮಾಡಬೇಕು ಅನಿಸುತ್ತೆ. ನೋ ಪ್ರಾಬ್ಲಮ್, ನೀವು ಆಮೇಲೆ ತಿಂತಾರೆ ಮುಳ್ಳಿವರೆ. ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ನೀವು ಹೇಳ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನಮ್ಮನ್ನು ಒಂದ್ಸರಿ ಕರೆಸ್ಕೊಳ್ಳಿ, ನಾವು ಅಡುಗೆ ಮಾಡ್ತೀವಿ ಅಂತ ನೀವು ಹೇಳ್ತಿರೋದು ಕೇಳಿಸ್ತದೆ. ಖಂಡಿತವಾಗ್ಲೂ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಗ್ಗರಣೆ ಡಬ್ಬಿ ಪಾರ್ಟ್ 3 ವೆಜ್ ರೆಸಿಪಿ, ವೆಜ್ ರೆಸಿಪಿ ಅಲ್ಲ, ಅದು ಹಬ್ಬದ ಊಟದ ಅಡುಗೆ. ಯಾವ್ಯಾವ ಹಬ್ಬಕ್ಕೆ ಏನೇನು ಮಾಡ್ಕೋಬಹುದು, ಏನೇನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದರೊಳಗಿದೆ ಪೂರ್ತಿಯಾಗಿ.
ಅದ್ಭುತವಾದಂತಹ ಪುಸ್ತಕ ಇದು. ಮೂರನೇ ಪಾರ್ಟು ವರಮಹಾಲಕ್ಷ್ಮಿ ಹಬ್ಬದಿನ ಬಿಡುಗಡೆ ಮಾಡಿದೀವಿ. ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ಲ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ಲಭ್ಯ ಇದೆ. ಹಬ್ಬನ ಜೋರಾಗಿ ಮಾಡ್ಕೋಬಹುದು ಪುಸ್ತಕನ ಓದ್ಕೊಂಡ್ರಿ ಅಂತ ತಿಳಿಸಿ ನಮ್ಮ ಇವತ್ತಿನ ಅವಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.